ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಮೆಂಟಲಿಬಿಲಿಟಿಲಿ ರೀಸನಿಂಗ್ ಪ್ರಶ್ನೋತ್ತರ ನೋಡೋಣ ನಾನು ಆಲ್ರೆಡಿ ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಿ ಮ್ಯಾಥಮೆಟಿಕ್ಸ್ ಪಾರ್ಟಲ್ಲಿ ಆ್ಯಪ್ಟಿಟ್ಯೂಡಲ್ಲಿ ನಾನು ಆಲ್ರೆಡಿ ನಾಲ್ಕು ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವತ್ತು ನಾವು ರೀಸನಿಂಗ್ ಪ್ರಶ್ನೋತ್ತರ ನೋಡೋಣ ಸೊ ಈ ರೀಸನಿಂಗ್ ಅಂತಂದರೆ ಬ್ಲಡ್ ರಿಲೇಷನ್ ರಕ್ತ ಸಂಬಂಧ ಬರುತ್ತೆ ಬ್ಲಡ್ ರಿಲೇಷನ್ನು ಒಂದು ಪಾರ್ಟ್ ಫೈನ್ ಇನ್ನೊಂದು ಇಂಗ್ಲೀಷ್ ಆಲ್ಫಾಬೆಟ್ ಇಂಗ್ಲೀಷ್ ಆಲ್ಫಾಬೆಟ್ ಅಂತಂದ್ರೆ ಏನು ನಿಮಗೊಂದಷ್ಟು ಇಂಗ್ಲೀಷ್ ಪದಗಳು ಕೊಡ್ತಾರೆ ಅದರ ರಿಲೇಷನ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಈಸಿ ಮೆಥಡ್ ಹೇಳ್ಕೊಡ್ತೀನಿ ಈ ಬ್ಲಡ್ ರಿಲೇಷನ್ನಲ್ಲೂ ಎರಡು ಟೈಪ್ ಇದೆ ಇಂಗ್ಲೀಷ್ ಆಲ್ಫಾಬೆಟ್ಟಲ್ಲೂ ನಿಮ್ಗೆ ಎರಡು ಟೈಪ್ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲೇ ಸೊ ಎರಡೂ ನಾನು ಶಾರ್ಟ್ ಕಟ್ ಮೆಥಡ್ ಈಸಿ ಮೆಥಡ್ ಹೇಳ್ಕೊಡ್ತೀನಿ ಸೊ ಇದಕ್ಕಿ ಹೋಗಕ್ಕಿಂತ ಮುಂಚೆ ಫಸ್ಟು ನಿಮಗೆ ಗೊತ್ತಿರೋ ಅನ್ನ ಅಕಾಡೆಮಿ ಇಟ್ ಈಸ್ ಎ ತರ್ಟಿ ಪ್ಲಸ್ ಎಜುಕೇಟೆಡ್ ಇರತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮು ದೆಹಲಿ ಮತ್ತು ಹೈದ್ರಾಬಾದ್ ಮಾದರಿ ಬೋಧನಾ ವೇದನಲ್ಲಿ ಸಿಗ್ತಕ್ಕಂಥದ್ದು ಕಾನ್ಸರ್ಟ್ ಬೇಸ್ ಬಿಸ್ನೆಸ್ ಇರುತ್ತೆ ಲೈವ್ ಚಾಟ್ ಇರುತ್ತೆ ಎಜುಕೇಟರ್ ಜೊತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಮನೇಲಿ ಕೂತ್ಕೊಂಡು ನೀವು ಆ್ಯಕ್ಸಸ್ ಮಾಡ್ಬೋದು ಜೊತೆಗೆ ವಿರಾಟ್ ಅಂತಕ್ಕಂಥ ಒಂದು ಕಂಪ್ರೆನ್ಸಿವ್ ಮ್ಯಾರಥಾನ್ ಮಾಡ್ತಾ ಇದ್ದಾರೆ ಪ್ರಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ ಸೊ ಇಲ್ಲಿ ನಿಮಗೆ ಹದಿನೇಳನೇ ತಾರೀಕು ಸಂಡೇ ಮತ್ತು ಹದಿನೇಳನೇ ತಾರೀಕು ಎರಡು ದಿನ ಕೂಡ ಇರ್ತಕ್ಕಂಥದ್ದು ಪ್ರಿಮ್ಸ್ ಮತ್ತು ಮೇಯ್ನ್ಸ್ ಪರ್ಸ್ಪೆಕ್ಟಿವಿಂದ ಒಂದು ಮ್ಯಾರಥಾನ್ ವೀಡಿಯೋಸ್ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ಮೇಲೆ ಜಿಯೋಗ್ರಫಿ ಹಿಸ್ಟ್ರಿ ಪೊಲಿಟಿ ಅಬಿಲಿಟಿ ಮೇಲೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದನ್ನು ಕೂಡ ನೋಡಿ ಜೊತೆಗೆ ನಾನು ಅನ್ನ ಅಕಾಡೆಮಿಯಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಟೆಂತ್ ಪಾರ್ಟ್ಸ್ ಇದೆ ಇನ್ನೂ ಉಳಿದಿರೋ ಸಣ್ಣ ಪುಟ್ಟ ಗೌರ್ಮೆಂಟ್ ಸ್ಕೀಮ್ಸ್ ಸಚಿವಾಲಯದಲ್ಲಿ ಅಂಡಲ್ಲಿ ಬರ್ತಕ್ಕಂಥದ್ದನ್ನ ನೆಕ್ಸ್ಟ್ ಒಂದು ಎರಡು ಪಾರ್ಟಲ್ಲಿ ಮುಗಿಸ್ಕೊಡ್ತೀನಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇದು ಕೂಡ ಒಂದು ಐದು ವಿಡಿಯೋಸ್ ಇವೆ ಇದು ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿಲಿ ಪ್ರಿಪೇರ್ ಆಗ್ತವೆ ಜೊತೆಗೆ ಮೆಂಟಲ್ ಎಬಿಲಿಟಿ ನಾನು ಸರಾಸರಿ ಮುಗಿಸಿದ್ರಿಂದ ಆವ್ರೇಜ್ ಕ್ವಶನ್ಸು ಕಾನ್ಸೆಪ್ಟ್ ವಿಥೌಟ್ ಫಾರ್ಮುಲಾ ಹೆಂಗೆ ಮಾಡೋದು ಅಂತಕ್ಕಂಥದ್ದು ಇದು ಕೂಡ ತಾವು ನೋಡ್ಬೋದು ಜೊತೆಗೆ ಕಾಲ ಮತ್ತು ಕೆಲಸ ಆಗಿರ್ಬೋದು ಸಂಖ್ಯಾ ಸರಣಿಗಳಾಗಿರ್ಬೋದು ಸೊ ಈ ರೀತಿ ಮೂರು ಚಾಪ್ಟರ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ವೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತಿನ ಚಾಪ್ಟರ್ ನಾವು ಬ್ಲಡ್ ರಿಲೇಷನ್ಸ್ ಬಗ್ಗೆ ಮತ್ತು ಆಲ್ಫಾಬೆಟಿಕಲ್ ಸೀರೀಸ್ ಏನು ಇಂಗ್ಲೀಷ್ ಇರುತ್ತೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಇದ್ರ ಜೊತೆಗೆ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರದಲ್ಲಿ ನಾನು ವಾಯುಗಳ ತಗೊಂಡು ಆರು ವಿಡಿಯೋಸ್ ಕಂಪ್ಲೀಟ್ ಆಗಿದೆ ಮಾರುತಗಳಿಂದ ಹಿಡ್ದು ವೃಷ್ಟಿ ಮೋಡ ಮಳೆ ಏನು ಹೇಳ್ತೀವಿ ನಾವು ಮತ್ತು ಮಾರುತಗಳ ವಿಧಗಳು ಮತ್ತು ಈ ಒತ್ತಡ ಪಟ್ಟಿಗಳು ಹ್ಯಾಡ್ಲಿ ಸಲ್ಫರಲ್ಸ್ ಅಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದೀನಿ ಇನ್ನೊಂದು ಹವಾಗುಣ ವಾಯುಗುಣ ಕಂಪ್ಲೀಟ್ ಮಾಡಿದ್ರೆ ಈ ಒಂದು ವಾಯುಗೋಳ ಸೀರೀಸ್ ಕೂಡ ಕಂಪ್ಲೀಟ್ ಆಗ್ತಕ್ಕಂಥದ್ದು ಸೊ ದಯವಿಟ್ಟು ಈ ವಿಡಿಯೋಸ್ಗಳು ನೋಡಿ ನಿಮ್ಗೆ ಎಕ್ಸಾಂಪಸ್ ಪಟ್ಟಿಯಿಂದ ವೆರಿ ಹೆಲ್ಪ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೈನ್ ಸೊ ನೀವು ಏನಾದ್ರು ಪ್ಲಸ್ ಕೋರ್ಸಸ್ ಅನ್ನ ಅಕಾಡೆಮಿಲಿ ಇದ್ರೆ ಅಥವಾ ಕರ್ನಾಟಕದ ಪ್ರಿಲಿಮ್ಸ್ ಕೆ ಎ ಎಸ್ ಪ್ರಿಲೀಮ್ಸ್ ಟೆಸ್ಟ್ ಸೀರೀಸ್ ತಗೋತಾ ಇದ್ದರೆ ನನ್ನ ಒಂದು ರೆಫ್ರಲ್ ಕೋಡ್ನ ಬೇಕಾದ್ರೆ ಯೂಸ್ ಮಾಡ್ಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪುನೀತ್ ಲೈವ್ ಅಂತಕ್ಕಂಥ ರೆಫ್ರಲ್ ಕೋಡ್ನೇ ಯೂಸ್ ಮಾಡಿದ್ರೆ ಇವನ್ ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ನಿಮಗೆ ಪಿ ಡಿ ಎಫ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸೊ ನಿಮಗೆ ಇಲ್ಲಿ ಎಲ್ಲ ರೀತಿಯ ಕೋರ್ಸಸ್ ಕೂಡ ಆಕ್ಸೆಸ್ ಮಾಡ್ಬೋದು ಒಂದು ಸಲ ಪ್ಲಸ್ ಕೋರ್ಸ್ ತೊಗೊಂಡ್ರೆ ಕೆ ಎಸ್ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಪಿ ಎಸ್ ಆಗಿರೋದು ಯಾವ ಕೋರ್ಸನ್ನು ಬೇಕಾದ್ರೆ ಆ್ಯಕ್ಸಸ್ ಮಾಡ್ಬೋದು ಫೈನ್ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಮ್ಮ ಟೆಕ್ನಿಕಲ್ ಟೀಮು ನಿಮಗೆ ಹೆಲ್ಪ್ ಮಾಡ್ತಾರೆ ಫೈನ್ ಇವಾಗ ನಾನು ನಿಮಗೆ ಬ್ಲಡ್ ರಿಲೇಷನ್ಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇಲ್ಲಿ ಪ್ರೀ ಮೊದಲೇ ಇಲ್ಲಿ ಬರ್ಕೊಂತಂದಿದ್ದೀನಿ ಯಾಕೆಂದರೆ ಸಿ ನಾನು ಈ ಯೂಸ್ ಮಾಡ್ತಾ ಇರೋ ಪೆನ್ನಲ್ಲಿ ಕ್ಲಿಯರಾಗಿ ಬರೆಯೋಕ್ಕಾಗಲ್ಲ ಲೈವ್ ಕ್ಲಾಸಸ್ ಆದರೆ ಐ ಕ್ಯಾನ್ ಡೂ ದಟ್ ಬಟ್ ನಾನು ಇದು ಪ್ರೀ ಎಮ್ ಪ್ರೀಮಿಯರ್ ಕ್ಲಾಸಸ್ ಅಲ್ವ ರೆಕಾರ್ಡೆಡ್ ಕ್ಲಾಸಸ್ಸು ಸೊ ಅದರಿಂದ ನಾನು ಮೊದಲೇ ಬರ್ಕೋಬೇಕಾಗುತ್ತೆ ಅದರ್ವೈಸ್ ಇಲ್ಲಿ ನಾನು ಬರೆಯೋದು ನಿಮಗೆ ಅರ್ಥ ಆಗಕ್ಕೆ ಹೋಗೋಲ್ಲ ಈ ಪೆನ್ ಯೂಸ್ ಮಾಡಿ ಫೈನ್ ಇಲ್ಲಿ ಮೊದಲು ನಾನು ನಿಮಗೆ ಬೇಸಿಕ್ಸ್ ಏನು ಹೇಳ್ಕೊಡ್ಬೇಕು ಅಂದರೆ ಗೊತ್ತಿರುತ್ತೆ ನಿಮಗೆ ಬಟ್ ಸ್ಟಿಲ್ ಮೇಲ್ ಅಥವಾ ಗಂಡ್ಸು ಅಥವಾ ಮೇಲ್ ಅವ್ರಿಗೆ ಪ್ಲಸ್ನಲ್ಲಿ ಡಿನೋಟ್ ಮಾಡಿ ಹೆಂಗ್ ಬೇಕಾರೋ ಇದು ನನ್ನ ಒಂದು ರೀತಿ ಆಫ್ ಡಿನೋಷನ್ ಒಬ್ಬೊಬ್ರು ಅದಕ್ಕೆ ಈ ರೀತಿ ಬಾಕ್ಸ್ ಬರ್ಕೋತಾರೆ ಈ ರೀತಿ ಬಾಕ್ಸ್ ಬರ್ಕೋತಾರೆ ಇದು ತುಂಬ ಕಷ್ಟ ಆಗುತ್ತೆ ಅಥವಾ ಇನ್ನೊಂದು ರೀತಿ ಬಾಕ್ಸ್ ಬರ್ಕೋತಾರೆ ಹಿಂಗೆ ರೌಂಡ್ ಬರ್ಕೋತಾರೆ ಮೇಲು ಫೀಮೇಲ್ಗೆ ಸೊ ಇದನ್ನು ಬೇಕಾದ್ರೂ ಮಾಡ್ಬೋದು ಅದು ನಿಮ್ಮ ಒಂದು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗೋದು ಬಟ್ ಈ ಪ್ರಾಕ್ಟೀಸ್ ನಮಗೆ ಈಸಿ ಆಗುತ್ತೆ ನನಗೆ ಈಸಿ ಆಗುತ್ತೆ ನಾನು ಇದನ್ನೇ ಪ್ರಿಫರ್ ಮಾಡೋದು ನನ್ನ ಬೇರೆ ಸ್ಟೂಡೆಂಟ್ಸ್ಗೂ ಇದನ್ನ ಹೇಳೋದು ಯಾಕಂದರೆ ಈಸಿ ಮೇಲ್ಗೆ ಹಿಂಗೆ ಹಾಕೋಬೋದು ಫೀಮೇಲ್ಗೆ ನೆಗೆಟಿವ್ ಫೈನ್ ಸಿಂಪಲ್ ಫೈನ್ ಇಲ್ಲಿ ಒಂದೆರಡು ಮುಖ್ಯವಾದ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಬೇಕು ನಾನು ನಿಮ್ಗೆ ಅದನ್ನು ಇಲ್ಲಿ ಈ ಒಂದು ಇದರಲ್ಲಿ ಫ್ಲೋ ಚಾರ್ಟ್ ಏನು ಬರ್ದೀನಿ ಇಲ್ಲಿ ಹೇಳಿಬಿಟ್ಟು ಆಮೇಲೆ ಮುಂದೆ ಕ್ವಶನ್ಸ್ಗೆ ಹೋಗೋಣ ಏನಾದರೂ ಪ್ರಮುಖವಾದ ಕಾನ್ಸೆಪ್ಟ್ಸ್ ಅಂದರೆ ಈಗ ನಿಮಗೆ ಅಪ್ ಎ ಬಿ ಕ್ವೆಶನಲ್ಲಿ ಹೆಂಗೆ ಕೇಳ್ತಾರೆ ಹೆಸ್ರುಗಳು ಕೊಟ್ಟಿರ್ತಾರೆ ಸುಷ್ಮಾ ಅಥವಾ ರಾಜೇಶ್ ಅಥ್ ಗಂಡಸಿಗೆ ಅಥವಾ ಬೇರೆ ಬೇರೆ ಒಬ್ಬೊಬ್ಬರಿಗೂ ಒಂದೊಂದು ಹೆಸ್ರುಗಳು ಕೊಟ್ಟಿರ್ತಾರೆ ಒಂದು ಅದು ಒನ್ ಟೈಪ್ ಆಫ್ ಕ್ವಶನ್ಸು ಅದು ಸ್ವಲ್ಪ ಈಸಿ ಹೆಸ್ರುಗಳು ಕೊಟ್ಬಿಟ್ಟಿದ್ರೆ ನಿಮಗೆ ಸುಷ್ಮಾ ಅಂತಂದರೆ ಅವ್ಳು ಹುಡುಗಿ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ ರಾಜೇಶ್ ಅಂದರೆ ಹುಡುಗ ಅಂತ ಗೊತ್ತಾಗ್ಬಿಡುತ್ತೆ ಹುಡುಗಿ ಯಾರು ರಾಜೇಶ ಅಂತ ಇಟ್ಕೊಂಡಿರಲ್ಲ ಸೊ ದಟ್ ಈಸ್ ಫೈನ್ ಅದೇ ಎ ಬಿ ಸಿ ಡಿ ಅಂತ ನೋಟ್ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಫೈನ್ ಇದನ್ನು ನಾನು ಕ್ವಶನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ನಾನು ಮುಖ್ಯವಾಗಿ ಒಂದು ಎರಡು ಮೂರು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಬೇಕು ಅಂದರೆ ಈಗ ಅಪ್ಪ ಅಮ್ಮ ಅಂತ ತಕ್ಷಣ ಇಲ್ಲಿ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ಅಂತಂದ ತಕ್ಷಣ ಅವಳಿಗೆ ಅವನಿಗೆ ಹೆಂಡತಿ ಇದ್ದಾಳೆ ಅಂತ ಅರ್ಥ ಅಥವಾ ಗಂಡನ ಬಗ್ಗೆ ಮಾತಾಡ್ತಾ ಇದ್ದಾರೆ ಕ್ವಶನಲ್ಲಿ ಅಂದರೆ ಈಗ ಇವನು ಗಂಡ ಅಂತ ಹೇಳಿದ್ದಾರೆ ಅಂದರೆ ಅವನಿಗೆ ಹೆಂಡತಿ ಇದ್ದಾಳೆ ಅಂತ ಅರ್ಥ ಅಲ್ಲಿಗೆ ಇವನು ಪ್ಲಸ್ ಆಗ್ತಾನೆ ಫಾರ್ ಎಕ್ಸಾಂಪಲ್ ಅಪ್ ಇಲ್ಲಿ ಗಂಡ ಹೆಂಡತಿ ಇದ್ದಾರೆ ಅಪ್ಪ ಅಮ್ಮ ಅಂತ ಇಟ್ಕೊಳ್ಳಿ ಅವನಿಗೆ ಮಗ ಇದ್ದಾನೆ ಒಬ್ಬ ಅಪ್ಪ ಮಗ ಇದ್ದಾನೆ ಮತ್ತೆ ಈ ಅಪ್ಪ ಇವನಿರೋನಲ್ಲ ಇವನ್ನ ಎ ಅಂತ ಇಟ್ಕೊಳ್ಳಿ ಎ ಅಂತಕ್ಕಂಥವನು ಅಪ್ಪ ಬಿ ಅಂತಕ್ಕಂಥದ್ದು ಅಮ್ಮ ಇವರಿಬ್ರು ಒಂದು ನಿಮಿಷ ಕ್ಲಿಯರ್ ಮಾಡೋಣ ಎ ಅಂತಕ್ಕಂಥದ್ದು ಅಪ್ಪ ಬಿ ಅಂತಕ್ಕಂಥದ್ದು ಅಮ್ಮ ಇಲ್ಲಿ ಏನು ಹೇಳ್ತಾರೆ ಕ್ವಶನ್ಸಲ್ಲಿ ಅಂದರೆ ಅಂದರೆ ನಿಮಗೆ ಹೈ ಲೆವೆಲ್ ಕೆ ಎಸ್ ಲೆವೆಲಲ್ಲಿ ಈ ರೀತಿ ಕ್ವಶನ್ಸ್ಗಳು ಬರ್ತಕ್ಕಂಥದ್ದು ಹೇಗೆ ಒಬ್ಬನೇ ಮೊಮ್ಮಗ ಇದ್ದಾನೆ ಅಂತಂದಾಗ ಏನ ಮಗನ ಮಗ ಆಗಿರಬೇಕು ಆಯಿತಾ ಅಲ್ವಾ ಈಗ ಒಬ್ಬನೇ ಮಗ ಇದ್ದಾಗ ನೋಡಿ ಇದನ್ನ ನಾನು ಡಿವೈಡ್ ಮಾಡ್ತೀನಿ ಹೇಗೆ ಒಬ್ಬನೇ ಮಗ ಇದ್ದಾನೆ ಮತ್ತು ಇದೇ ಹೇಗೆ ಒಬ್ಬನೇ ಮೊಮ್ಮಗ ಇದ್ದಾನೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಏನು ಹೇಳ್ತಾನೆ ಮಗ ಇದಾನಲ್ಲ ಇವನ ಇವನಿಗೆ ಇಬ್ಬರು ಮಕ್ಕಳು ಅಂತ ಹೇಳ್ತಾರೆ ಅಲ್ಲಿಗೆ ನಿಮ್ಗೇನು ಅರ್ಥ ಹೇಳಿ ಇವನಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಒಬ್ಬ ಇಬ್ಬರು ಮಕ್ಕಳಿದ್ದಾರೆ ಅಂದ ತಕ್ಷಣ ಇಲ್ಲಿ ಹೇಳಿ ಹೇಳ್ತಾನೆ ಅಂದರೆ ತಾತ ಇಲ್ಲ ಅಪ್ಪ ಏನಿರ್ತಾನೆ ತಾತ ಏ ಇದ್ದಾನಲ್ಲ ಅವನಿಗೆ ಒಬ್ಬನೇ ಮೊಮ್ಮಗ ಅಂತ ಹೇಳಿದ್ದಾನೆ ಅಂದಾಗ ಇನ್ನೊಬ್ರು ಹೇಗಿಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ಅಂತ ಅಲ್ಲಿ ಕನ್ಫರ್ಮ್ ಅಲ್ಲಿಗೆ ಇನ್ನೊಬ್ಬರು ಮಗಳು ಅಂತಲೂ ಕೂಡ ಕನ್ಫರ್ಮ್ ಅರ್ಥ ಆಯ್ತಲ್ವಾ ಇಲ್ಲಿ ಏನಾರು ಕೊಟ್ಟು ಒಬ್ಬನೇ ಮೊಮ್ಮಗ ಅಂತ ಕೊಟ್ಟಿಲ್ಲ ಅಂದಾಗ ಇವರಿಬ್ಬರು ಇಬ್ರು ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಹೆಣ್ಣು ಆಗಿರ್ಬೋದು ಆದರೆ ಒಬ್ಬನೇ ಮಗ ಅಂತ ಹೇಳ ಮೊಮ್ಮಗ ಅಂತ ಹೇಳಿದ್ಮೇಲೆ ಒಬ್ಬ ಮೊಮ್ಮಗ ಅಂದ ತಕ್ಷಣ ಒಬ್ಬ ಮಗ ಅಂತ ಕನ್ಫರ್ಮ್ ಇಲ್ಲಿ ಇನ್ನೊಂದು ಎಲ್ಲಿ ಏನು ಹೇಳ್ತಾನೆ ಮಗ ಇದ್ದಾನಲ್ಲಿ ಇಲ್ಲಿ ಇವನಿಗೆ ಇಬ್ಬರು ಮಕ್ಕಳು ಅಂತ ಹೇಳಿದಾಗ ಅಲ್ಲಿ ಒಬ್ಬ ಮಗ ಆಯ್ತು ಇಬ್ಬರು ಮಕ್ಕಳು ಒಬ್ಬ ಮಗ ಇರಲೇಬೇಕು ಯಾಕಂದರೆ ಈ ಕ್ವಶನ್ ಹೇಳ್ಬಿಟ್ಟಿದ್ದಾನೆ ಮೇಲ್ಗಡೆ ಹೇಗೆ ಒಬ್ಬನೇ ಮೊಮ್ಮಗ ಅಂತಂದಾಗ ಒಬ್ಬ ಮೊಮ್ಮಗ ಅಂದಮೇಲೆ ಇನ್ನೊಬ್ಬರು ಮಗಳಾಗಿರಬೇಕು ನಮ್ಮ ಮೊಮ್ಮಗಳಾಗಿರಬೇಕು ಯಾಕಂದರೆ ಇಲ್ಲಿ ಎರಡನೇ ಸ್ಟೆಪ್ಪಲ್ಲಿ ಏನು ಹೇಳಿರ್ತಾನೆ ಇವನಿಗೆ ಇವನ್ ಸಿ ಅಂತ ಇಟ್ಕೊಳ್ಳಿ ಸಿಗೆ ಇಬ್ಬರು ಮಕ್ಕಳು ಅಂತ ಹೇಳಿರ್ತಾನಲ್ಲ ಸೊ ಮಗ ಮಗಳು ಇಬ್ಬರು ಆಯ್ತಲ್ವಾ ಸೊ ಈ ರೀತಿ ನಾವು ಅನಲೈಸ್ ಮಾಡಬೇಕಾಗತ್ತೆ ಒಂದು ಇನ್ನೊಂದೇನು ಅಂದ್ರೆ ಕಾನ್ಸೆಪ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇಲ್ಲಿ ನೋಡಿ ಇಲ್ಲಿ ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ಕಾನ್ಸೆಪ್ಟ್ ಏನು ಅಂದರೆ ಇವನಿಗೆ ಈಗ ಇಲ್ಲಿ ಸಿ ಅಂತೀನಿ ಅಂದ್ಕೊಂಡಿದ್ವಿ ಇವನು ಸಿ ಗೆ ಒಬ್ಬ ಬ್ರದರ್ ಬ್ರದರಿನ್ ಲಾ ಇದ್ದಾರೆ ಅಂತ ಹೇಳ್ದೆ ಹೇಳ್ಬೋದು ಅಂದರೆ ಭಾವ ಇರಬೇಕು ಅಂತ ಹೇಳ್ತಾನೆ ಇಲ್ಲಿ ಭಾವ ಅಂದ ತಕ್ಷಣ ಇವನು ಮದುವೆ ಈಗ ಇಬ್ಬರು ಮಕ್ಳಿದಾರೆ ಇದ್ದಾಳೆ ಅಂತ ಅರ್ಥ ಅಲ್ವಾ ಮದುವೆ ಆಗಿದೆ ಅಂತ ಅರ್ಥ ಸೊ ಹಾಗಾದ್ರೆ ಇವನು ಪ್ಲಸ್ ಅಂತ ನಾವು ಡಿವರ್ಟ್ ಸಿ ಸಿನ ಪ್ಲಸ್ ಅಂತ ಡಿವರ್ಟ್ ಮಾಡ್ಕೊಬೇಕು ಹೆಸ್ರು ಕೊಟ್ಟರೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿಗೆ ಭಾವ ಅಂತ ಹೇಳ್ತಾ ಇದ್ದಾರೆ ಅಥವಾ ಬ್ರದರ್ ಇನ್ ಲಾ ಅಂತ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾನೆ ಅಂದಾಗ ಹೆಂಡ್ತಿ ತಮ್ಮನಾರು ಆಗಿರ್ಬೋದು ಅಥವಾ ಇವನಿಗೆ ಏನಾದ್ರು ತಂಗಿ ಇದ್ರೆ ಯಾಕಂದ್ರೆ ನಮ್ಗೆ ಇನ್ನೂ ಕ್ವಶನಲ್ಲಿ ತಂಗಿ ಇದಳೋ ಇಲ್ವೋ ಗೊತ್ತಿಲ್ಲ ಆದರೆ ಭಾವ ಅಂತ ತಕ್ಷಣ ನಾವು ಇದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕಂಪ್ಲೀಟ್ ಕ್ವಶನ್ ಓದಬೇಕಾಗತ್ತೆ ತಂಗಿ ಗಂಡನಾರು ಆಗಿರ್ಬೋದು ಅಥವಾ ಹೆಂಡತಿ ತಮ್ಮನಾರೋ ಆಗಿರ್ಬೋದು ಬ್ರದರ್ ಇನ್ ಲಾ ಅಥವಾ ಭಾವ ಅಂತಂದಾಗ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಭಾಮ ಇದ ಅಂತ ಬೇರೆ ಕರೀತಾರೆ ದಟ್ ಈಸ್ ಡಿಫ್ರೆಂಟ್ ಬಟ್ ನಾವು ಎಕ್ಸಾಂಬಲ್ ನಾವು ಮಾಡಬೇಕಾದ್ರೆ ಬ್ರದರ್ ಇಲ್ಲ ಅಂದ ತಕ್ಷಣ ಇಲ್ಲಿ ತಂಗಿ ಗಂಡನವರು ಆಗ್ಬೋದು ಹೆಂಡತಿ ತಮ್ಮನಾರು ಆಗ್ಬೋದು ಆದರೆ ಎಕ್ಸಾಮಲ್ಲಿ ಫುಲ್ ಕಂಪ್ಲೀಟ್ ಕ್ವಶನ್ ಹೋದಾಗ ನಮಗೆ ಒಂದು ಕಂಪ್ಲೀಟಾಗಿರ್ತಕ್ಕಂಥ ಇದು ಸಿಗ್ತಕ್ಕಂಥದ್ದು ಫೈನ್ ಇವಾಗ ನಾನು ಇದನ್ನು ಈ ಕಾನ್ಸೆಪ್ಟ್ಸ್ ಇದೆಯಲ್ಲ ಈ ಕಾನ್ಸೆಪ್ಟ್ಸ್ ನಾನು ನಿಮಗೆ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ಒಂದು ಕ್ವಶನ್ ತೊಗೋಣ ನೋಡಿ ಈಗ ಇದನ್ನ ಏನಿಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅದ್ರದ್ದು ಒಂದು ಕ್ವಶನ್ ತೊಗೊಳ್ಳೋಣ ಇಲ್ಲಿ ನೋಡಿ ಸುಷ್ಮಾ ಅಳು ಹೆಂಗೆ ಬರೀಬೇಕು ಅಂತ ಸುಷ್ಮಾ ಇಲ್ಲಿ ನೋಡಿ ಇಲ್ಲಿ ಏನ ಏನಂತ ಗೊತ್ತಿಲ್ಲ ನೋಡಿ ಸುಷ್ಮಾ ಇದೆ ಹೇಮಂತ ಅಂತಿದೆ ಶ್ರೀನಿವಾಸ ಅಂತಿದೆ ಶ್ರೀಪದಿ ಅಂತಿದೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಪ್ಲಸ್ಸು ಮೈನಸ್ ಆಗಿ ಗೊತ್ತಾಗ್ಬಿಡುತ್ತೆ ಅದೇ ಈ ಜಾಗದಲ್ಲಿ ಅವರು ಎ ಬಿ ಸಿ ಡಿ ಅಂತ ಕೊಟ್ಟಿದರೆ ಅವಾಗ ನಿಮಗೆ ಎ ಅಂತಕ್ಕಂಥದ್ದನ್ನ ನೀವು ಪ್ಲಸ್ಸು ಅಂದರೆ ಅವರು ಗಂಡ್ಸು ಹೆಂಗ್ಸು ಅಂತ ಸ್ಪೆಸಿಫೈ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮಲ್ಲಿ ಈ ಥರ ಕೊಟ್ಟಿಲ್ಲ ನಿಮ್ಗೆ ಹೆಸ್ರು ಕೊಟ್ಟಿದರೆ ಈಸಿ ಹೆಸರು ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಫೈನ್ ಈಗ ಬನ್ನಿ ಈಗೇನು ಮಾಡೋಣ ಸುಷ್ಮಾಳು ಚೇತನಳ ತಾಯಿ ಓಕೆ ಸುಷ್ಮಾ ಅಂದ ತಕ್ಷಣ ಎಸ್ ಯು ಅಂತ ಇಟ್ಕೋತೀನಿ ಓಕೆ ಶು ಇವಳು ಚೇತನಾಳ ತಾಯಿ ಓಕೆ ಹಿಂಗೆ ಬರ್ಕೋಬೇಕು ಆರೋ ಮಾಡ್ಕೊ ಚೇತನಾಳು ಅಂದರೆ ಸಿ ಎಚ್ ಚೇತನಾಳ ತಾಯಿ ಅಂದ ತಕ್ಷಣ ಚೇತನಾಳು ಅಂದ ತಕ್ಷಣ ಇವಳು ಮೈನಸ್ ಮಗಳು ಸುಷ್ಮಾ ತಾಯಿ ಅಂದ ತಕ್ಷಣ ಏಳು ಮೈನಸ್ ಆಯಿತಾ ಮತ್ತು ಸುಷ್ಮಾಳು ಚೇತಾಳ ತಾಯಿ ಮತ್ತು ಹೇಮಂತನ ಹೆಂಡತಿ ಓಕೆ ಸುಷ್ಮಾಗೆ ಹೇ ಇಲ್ಲಿ ಈ ಕಡೆ ಬರುತ್ತೆ ನೋಡು ಹೇಮಂತ್ ಅಂದ ತಕ್ಷಣ ಹೆಂಡತಿ ಅಂದ ತಕ್ಷಣ ಹೇಮಂತ ಗಂಡ ಆಯಿತು ಅಲ್ವಾ ಗಂಡ ಆಯಿತು ಬರ್ಕೊಂಡೆ ಇಲ್ಲಿ ಒಂದು ನಿಮಿಷ ಕ್ಲಾರಿಟಿ ಕ್ಲಿಯರಾಗಿ ಬರೆಯೋಣ ಈ ಕಡೆ ತಗೊಳ್ಳೋಣ ಒಂಚೂರು ಸುಷ್ಮಾ ಚೇತನಾಳ ಮೈನಸ್ ಮೈನಸ್ ಇಲ್ಲಿ ಹೇಮಂತ ಅಂತ ಇಟ್ಕೊಳ್ಳೋಣ ಪ್ಲಸ್ ಓಕೆ ಫೈನ್ ಹೆಂಡತಿ ಆಯಿತು ನೆಕ್ಸ್ಟು ಶ್ರೀನಿವಾಸ ಇರ್ತಾನಲ್ಲ ಅವನು ಶ್ರೀಪತಿಯ ತಂದೆ ಶ್ರೀನಿವಾಸ ಇಲ್ಲಿ ನಮಗೆ ಇಲ್ಲಿ ಗೊತ್ತಿಲ್ಲ ಇದಿಲ್ಲ ನಾನು ಏನು ಮಾಡ್ತೀನಿ ಇಲ್ಲಿ ಶ್ರೀನಿವಾಸನು ಶ್ರೀಪತಿಯ ತಂದೆ ಅಂತ ಇದೆ ಸಪ್ರೇಟ್ ಬರ್ಕೋಬೇಕು ಶ್ರೀನಿವಾಸನ ಎಸ್ ಐ ಅಂತ ಇಟ್ಕೊಳ್ಳೋಣ ಗಂಡಸು ಅವನು ಶ್ರೀಪತಿಯ ತಂದೆ ಓಕೆ ಯಾರೋ ಮಾರ್ಕ್ ಹಾಕೊಳ್ಳಿ ಹಿಂಗೆ ಶ್ರೀಪತಿ ಎಸ್ ಆರ್ ಶ್ರೀಪತಿ ಎಸ್ ಆರ್ ಐ ಶ್ರೀಪತಿಯ ತಂದೆ ಶ್ರೀಪತಿ ತಕ್ಷಣ ಇವನು ನೆಗೆಟಿವ್ ಯಾಕೆಂದರೆ ಅಲ್ಲಿ ಹೇಳಿದನು ಶ್ರೀಪತಿ ಅಂತ ಪಾಸಿಟಿವ್ ಅಂದರೆ ಅವ್ನು ಗಂಡಸು ಓಕೆ ಫೈನ್ ಇಲ್ಲೇನು ಹೇಳಿದಾನೆ ಅದೇ ಶ್ರೀನಿವಾಸ ಶ್ರೀಪತಿ ತಂದೆ ಮತ್ತು ಸುಷ್ಮಾಳ ಅಣ್ಣ ಅಂದರೆ ಈ ಸುಷ್ಮಾ ಇದಲ್ಲ ಇವಳ ಅಣ್ಣ ಆ್ಯಾರೋ ಮಾರ್ಕ್ ಹಿಂಗೆ ಬರೀಬೇಕು ಸುಷ್ಮಾಳ ಅಣ್ಣ ಫೈನ್ ಅದೇ ಗಂಡ ಹೆಂಡ್ತಿ ಆದರೆ ಇಲ್ಲಿ ಡಬಲ್ ಆ್ಯಾರೋ ಮಾರ್ಕ್ ಇಲ್ಲಿ ನೋಡಿ ಈ ಥರ ಡಬಲ್ ಆ್ಯಾರೋ ಮಾರ್ಕ್ ಬರ್ಕೋಬೇಕು ಈ ರೀತಿ ಹೀಗಾಕಿ ಹೀಗೆ ಬರ್ಕೊಂಡ್ರೆ ಅಂದರೆ ನಿಮ್ಗೆ ಹೆಂಗೆ ಬೇಕಂಗೆ ತಿಳ್ಕೊ ಮಾಡ್ಕೊಳ್ಳಿ ನನ್ನ ಒಂದು ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ರೀತಿ ಫಾಲೋ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋಲ್ಲ ಅನ್ನೋ ಒಂದು ಇದು ಅಷ್ಟೇ ಮನೋಭಾವ ಓಕೆ ಫೈನ್ ಹಾಗಾದರೆ ಚೇತಾನಳಿಗೆ ಶ್ರೀಪತಿ ಯಾವ ರೀತಿ ಸಂಬಂಧ ಚೇತನ ಯಾರೋ ಇವಳು ಇವಳಿಗೆ ಶ್ರೀಪತಿ ಯಾವ ರೀತಿ ಸಂಬಂಧ ಅಂದರೆ ಚೇತಾನಳಿಗೆ ಶ್ರೀಪತಿ ಶ್ರೀಪತಿ ಏನಾಗಬೇಕು ಚೇತಾನಳಿಗೆ ಅಮ್ಮನ ಅಣ್ಣ ಅಂದರೆ ಸೋದರ ಮಾವನ ಮಗ ಏನಾಗಬೇಕು ಅಲ್ಲಿಗೆ ಅಣ್ಣ ಸೋದರ ಮಾವನ ಮಗ ಅಣ್ಣ ಅಥವಾ ತಮ್ಮ ಇಲ್ಲಿ ನೋಡಿದ್ರೆ ಅಣ್ಣ ಯಾಕಂದ್ರೆ ಆಪ್ಷನಲ್ಲಿ ನೋಡಿ ಆಪ್ಷನ್ ನೋಡಿದಾಗ ಬಾವಾ ಇದೆ ಸಾಧ್ಯ ಇಲ್ಲ ತಂದೆ ಇದೆ ಸಾಧ್ಯ ಇಲ್ಲ ಮಾವ ಸಾಧ್ಯ ಇಲ್ಲ ಅಣ್ಣ ಇದೆ ತಮ್ಮ ಅಂತ ಕೊಟ್ಟಿದ್ರೆ ಅಕಸ್ಮಾತ್ ಇವನೇನಾರು ಶ್ರೀಪತಿ ಶ್ರೀನಿವಾಸ ತಮ್ಮ ಆಗಿದ್ರೆ ಇವನು ತಮ್ಮ ಆಗ್ತಿದ್ದ ಇವನು ಅಣ್ಣ ಆಗಿರೋದ್ರಿಂದ ಇವನು ಅಣ್ಣ ಆಗ್ತಾನೆ ಸಿಂಪಲ್ ಬ್ರದರ್ ಅಂತ ಕನ್ನಡದಲ್ಲಿ ಅಲ್ಲಿ ಆದ್ರೆ ಬ್ರದರ್ ಅಣ್ಣಂಗೂ ಬ್ರದರ್ ತಮ್ಮಂಗೂ ಬ್ರದರ್ ಬಿಗ್ ಬ್ರದರ್ ಅಂತ ಅಲ್ಲಿ ಹಾಕಲ್ಲ ಸ್ಮಾಲ್ ಬ್ರದರ್ ಅಂತ ಬ್ರದರ್ ಅಂತ ಕೊಡ್ತಾರೆ ಫೈನ್ ಈಗ ಅರ್ಥ ಆಯ್ತಲ್ವಾ ಯಾವ ರೀತಿ ಹಾಕೋಬೇಕು ಅಂತ ಆರೋ ಮಾರ್ಕ್ ನೋಡಿ ಹೀಗೆ ಹಾಕೋಬೇಕು ಮೇಲ್ಗಡೆಯಿಂದ ಕೆಳಗಡೆ ತಗೋಬೇಕಂದ್ರೆ ತಂದೆಗೆ ಮಗ ಸಂಬಂಧ ತೋರಿಸ್ಬೇಕಂದ್ರೆ ಈ ರೀತಿ ಹಾಕೋಬೇಕು ಅಣ್ಣ ತಮ್ಮ ಆ ಥರ ಅಕ್ಕ ತಂಗಿ ಸಂಬಂಧ ತೋರಿಸ್ಬೇಕಂದ್ರೆ ಹೆಂಗ್ ಬೇಕು ಈ ರೀತಿಯಾರು ಆರೋ ಮಾರ್ಕ್ ಹಾಕೊಳ್ಳಿ ಅಥವಾ ಈ ರೀತಿ ಆರೋ ಮಾರ್ಕ್ ಹಾಕೊಳ್ಳಿ ಗಂಡ ಗಂಡಿಗೆ ತೋರಿಸ್ಬೇಕು ಈ ರೀತಿ ಡಬಲ್ ಆರೋ ಮಾರ್ಕ್ ಹಾಕೊಳ್ಳಿ ಸಿಂಪಲ್ ಅರ್ಥ ಆಯ್ತು ಅಂದ್ಕೊಂಡಿದ್ವಿ ಸ್ನೇಹಿತರೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಬರ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇದನ್ನ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಇಲ್ಲಿ ಯಾವ್ದಾರು ಒಂದು ಕೊಂಡಿ ಕೊಟ್ಟಿರ್ತಾರೆ ಅದ್ರ ಕೊಂಡಿನ ಕನೆಕ್ಟ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಬಂದ್ಬಿಡ್ತಕ್ಕಂಥದ್ದು ಫೈನ್ ಈಗ ನೋಡಿ ಇಲ್ಲಿ ನಾನು ಪಾಸಿಟಿವ್ ನೆಗೆಟಿವ್ ಏನು ಯೂಸ್ ಮಾಡೋದು ನೆಸೆಟಿ ಇರಲಿಲ್ಲ ಯಾಕಂದರೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾರು ಗ ಗಂಡಸು ಯಾರು ಹೆಂಗಸು ಅಂತ ಹೇಳಿ ಬಟ್ ಎ ಬಿ ಸಿ ಡಿ ಅಂತಿದ್ದಾಗ ಯು ಹ್ಯಾವ್ ಟು ರೆಪ್ರೆಸೆಂಟ್ ದಿಸ್ ಸೈನ್ಸ್ ಪ್ಲ ಯಾರೋ ಅವರು ಗಂಡ ಹೆಂಗಸ ಗಂಡಸ ಅಂತ ನೀವು ಪ್ಲಸ್ಸು ಅಥವಾ ಮೈನಸ್ ಯೂಸ್ ಮಾಡ್ಕೊಂಡು ರೆಫರ್ ಮಾಡಿ ಅವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಅಪ್ಪ ತಂದೆ ತಾಯಿಗಾದರೆ ಈ ರೀತಿ ಆರಾಮ್ ಮಾಡಕ್ ಯೂಸ್ ಮಾಡಿ ನೋಡಿ ಇಲ್ಲೇ ತಗೊತೀವಿ ನೋಡಿ ಈ ರೀತಿ ಆರೋಮ್ ಮಾರ್ಕ್ ಯೂಸ್ ಮಾಡಿ ನೋಡಿ ಈಗ ತಂದೆಗೆ ಸಿ ಈಗ ಎ ಸಿನ ತಂದೆ ಆದಾಗ ಈ ರೀತಿ ಆರೋಮ್ ಮಾರ್ಕ್ ಮಾಡ್ಕೊಳ್ಳಿ ಅದೇ ಈ ಸಿ ಏನ ಮಗ ಅಂದಾಗ ಏನ ಮಗ ಯಾರು ಅಂದಾಗ ಸಿ ಈ ರೀತಿ ಆರಾಮ್ ಮಾರ್ಕ್ ಅರ್ಥ ಆಯ್ತಲ್ವಾ ಹೆಂಡತಿ ಮಕ್ಕಳಿಗೆ ಈ ರೀತಿ ಈಗ ಒಂದು ಡಿ ನ ತಂಗಿ ಅಂದಾಗ ಸಿ ನ ತಂಗಿ ಡಿ ಈ ರೀತಿ ಓಕೆ ಈ ರೀತಿ ಯಾರೋ ಮಾರ್ಕ್ ಡೌನು ಸ್ಟ್ರೈಟು ಈ ಥರ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಫೈನ್ ಇದು ಎಷ್ಟು ತುಂಬ ಜನ ಮಾಡ್ತಾರೆ ಈಸಿ ಬಟ್ ಎಷ್ಟೊಂದು ಜನಕ್ಕೆ ಈ ಥರ ಕ್ವಶನ್ಸು ಬರೋಲ್ಲ ಯಾವ ಥರ ಕ್ವಶನ್ಸ್ ಅಂದರೆ ಒಂದು ಫೋಟೋ ತೋರಿಸ್ಬಿಟ್ಟು ಇವ್ರಿಗೆ ಇವಳು ನಮ್ಮ ಅಪ್ಪನ ತಂಗಿಯ ತಮ್ಮನ ಮಗ ಈ ರೀತಿ ಬರ್ತಾ ಇರುತ್ತೆ ಕ್ವಶನ್ಸು ಸೊ ಇಂಥ ಕ್ವಶನ್ಸ್ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಾ ಇದಕ್ಕೆ ಟ್ರಿಕ್ಸ್ ಇದೆ ಇದಕ್ಕೊಂದು ಟ್ರಿಕ್ಸ್ ಅನ್ನೋಕ್ಕಿಂತ ಅದೇ ರೀತಿ ಕ್ವಶನ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ಅಂತಕ್ಕಂಥದ್ದು ಫೈನ್ ನಾನು ಅದಕ್ಕೆ ಈ ಥರದ ಒಂದು ಎರಡು ಮೂರು ಕ್ವಶನ್ಸ್ ತೊಗೊಂಡಿದ್ದೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಇಲ್ಲಿ ಏನಾಗಿದೆ ನೋಡಿ ಅರ್ಚನಳು ಪ್ರವೀಣನನ್ನು ಪರಿಶೀಲಿಸ್ತಾ ಅರ್ಚನಾ ಹೇಳ್ತಾಳೆ ಅವನ ಹೆಂಡತಿ ನನ್ನ ತಂದೆ ಒಬ್ಬಳೆ ಮಗಳು ಅಂತ ಹೇಳ್ತಾಳೆ ಹಾಗಾದರೆ ಪ್ರವೀಣನ ಅರ್ಚನೆಗೆ ಯಾವ ರೀತಿ ಸಂಬಂಧ ಈತ ಪರಿಚಯಿಸ್ತಾ ಇರ್ಬೇಕಾರೆ ಹೇಳೋದು ಅಥವಾ ಒಂದು ಫೋಟೋ ತೋರಿಸಿ ಹೇಳೋದು ಅಥವಾ ಇನ್ನೊಬ್ಬನ್ನ ತೋರಿಸಿ ಇವಳನ್ನ ಹೆಂಡತಿಯ ತಂದೆಯ ಮಗಳ ಮಗಳ ಈ ರೀತಿ ನಾದನಿಯ ತಮ್ಮನ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ ಫಸ್ಟು ನೀವು ಹೆಂಗ್ ಸಾಲ್ವ್ ಮಾಡಬೇಕು ಅಂದರೆ ಅರ್ಚನಾ ಓಕೆ ಅರ್ಚನ ನೀವು ಅಂದ್ಕೊಂಬಿಡಿ ಯಾರನ್ನ ಪ್ರವೀಣನ ಪರಿಚಯಿಸ್ತಾ ಇರ್ತಾಳೆ ನೀವು ಅರ್ಚನಾ ತಕ್ಷಣ ಅದು ಗಂಡಸಾಲ ಹೆಂಗೆ ಸಾಗಲಿ ನೀವು ನಾನು ಅಂತ ಅನ್ಕೊಂಬಿಡಿ ಮೀ ಆಯ್ತಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೀ ಅಂತ ಅನ್ಕೊಂಬಿಡಿ ಓಕೆ ನಾನು ಓಕೆ ಫೈನ್ ಇಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾದ ಕ್ವಶನು ನನ್ನ ಅಂತ ಇಲ್ಲಿರುತ್ತೆ ಮೈ ಅಂತ ಇರುತ್ತೆ ಇಂಗ್ಲೀಷಲ್ಲಿ ನನ್ನ ಅನ್ನ ಜಾಗದಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನನ್ನ ಅಂತಿದೆ ನೋಡಿ ಈ ಪೊಸಿಷನ್ ಸ್ಟಾರ್ಟ್ ಮಾಡಬೇಕು ನೋಡಿ ಇಲ್ಲಿ ಫಸ್ಟ್ ಇದನ್ನ ಬಿಟ್ಬಿಡಿ ನನ್ನ ಅವನ ಹೆಂಡತಿ ಬಿಟ್ಬಿಡಿ ಆಯಿತಾ ನನ್ನ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ ನನ್ನ ತಂದೆಯ ಒಬ್ಬಳೆ ಮಗಳು ನನ್ನ ಅರ್ಚನಾಳ್ ಹೇಳ್ತಾ ಇರೋದಲ್ವ ಅರ್ಚನಾ ಮೀ ಅಂತ ಅಂದ್ಕೊಂಬಿಡಿ ಅಂತ ಹೇಳ್ತಾರೆ ನಾನು ಅಂತ ಅಂದ್ಕೊಂಬಿಡಿ ನೀವು ಆಯ್ತಾ ನೀವು ಗಂಡು ನೀವು ಗ ಮೇಲಾಗಲಿ ಫೀಮೇಲ್ ಆಗಲಿ ಅಲ್ಲಿ ಇಲ್ಲೇನಾರು ಕೊಟ್ಟಿರಲಿ ನಾನು ಅಂತ ಅಂದ್ಕೊಂಬಿಡಿ ನನ್ನ ತಂದೆಯಾ ಇಲ್ಲಿಂದ ತಗೋಬೇಕು ಫಸ್ಟ್ ನೀವು ನನ್ನ ನನ್ನ ತಂದೆ ಓಕೆ ಏನು ಮಾಡ್ತೀನಿ ನಾನು ಇದು ಇಲ್ಲಿ ಇಲ್ಲಿ ಬರೀತೀವಿ ನೋಡಿ ಮೀ ನನಗೆ ಒಬ್ಬಳ ತಂದೆ ಇದ್ದಾನೆ ಓಕೆ ಫೈನ್ ತಂದೆಯೇ ಒಬ್ಬಳೇ ಮಗಳು ಓಕೆ ಒಬ್ಬಳೇ ಮಗಳು ಅಂದರೆ ಅರ್ಚನಾ ಅಲ್ವಾ ಇದು ಅರ್ಚನಾ ತನ್ನ ಮೀ ಒಬ್ಬಳೇ ಮಗಳು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಓಕೆ ನಾನೇ ಇಲ್ಲಾದ ಮೇಲೆ ಇದಕ್ಕೆ ಬರ್ಬೇಕು ನೀನು ಆಯಿತಾ ಇಲ್ಲೇನಿದೆ ನನ್ನ ಹಿಂದೆ ಏನಿದೆ ಅದಕ್ಕೆ ಬರಬೇಕು ಹಿಂಗೆ ಉಲ್ಟಾ ಹೋಗ್ಬೇಕು ಈ ಈ ರೀತಿ ಹೋಗಬೇಕು ಹೆಂಡತಿ ಅವನ ಹೆಂಡತಿ ಅವನ ಅಂತ ಇರೋದಲ್ಲಿ ಅಂದರೆ ನ ಒಬ್ಬಳೆ ಮಗಳ ಹೆಂಡತಿ ಅವನ ಅಂತಿದೆ ಅಂದರೆ ಅವನ ಹೆಂಡತಿ ಆಯಿತು ಅಂದರೆ ನಾನು ಯಾರನ್ನ ಹೆಂಡತಿನ ಓಕೆ ಫೈನ್ ನಾನು ಯಾರನ್ನ ಹೆಂಡತಿ ಇದ್ದೀನಿ ಅಂತ ಆಯಿತು ಇಲ್ಲೇನಿದೆ ಪ್ರವೀಣನ ಅರ್ಚನಳಿಗೆ ಏನಾಗಬೇಕು ಅರ್ಚನಳು ಪ್ರವೀಣನ ಅಂದರೆ ಅವನ ಅಂದ ತಕ್ಷಣ ಅವನೇ ಯಾರು ಅಂತ ಕೇಳಿರುತ್ತೆ ಅವನ ಯಾರು ಪ್ರವೀಣ ಪ್ರವೀಣ ಅವನು ಅಂದರೆ ನಾನು ಇವನ ಹೆಂಡತಿ ಎಂದಾಗ ಪ್ರವೀಣ ಅರ್ಚನಳಿಗೆ ಏನಾಗಬೇಕು ಅಂತಂದರೆ ಗಂಡ ಆಗಬೇಕು ಕರೆಕ್ಟ್ ತಾನೇ ಇಲ್ಲಿ ನೋಡಿ ಗಂಡ ಡೋಂಟ್ ವರಿ ನಿಮಗೆ ಈ ಕ್ವಶನ್ ಅರ್ಥ ಆಗಿಲ್ವಾ ಇನ್ನೊಂದು ಸಲ ಮಾಡ್ತೀನಿ ಈಗಲೂ ಅರ್ಥ ಆಗಿದ್ವಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡಿದಾಗ ಅರ್ಥ ಆಗಿಲ್ಲ ಇನ್ನೂ ಎರಡು ಮೂರು ಕ್ವಶನ್ ಇದೆ ನಾನು ಅಲ್ಲಿ ನಿಮಗೆ ಗ್ಯಾರಂಟಿ ಅರ್ಥ ಆಗಲೇಬೇಕು ಓಕೆ ನಾನು ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನೊಂದು ಸಲ ಹೇಳ್ತೀನಿ ಇದನ್ನು ಫಸ್ಟು ಇಲ್ಲಿ ಯಾರು ಇರ್ತಾಳೆ ಅವ್ರನ್ನ ನೀವು ಅಂದ್ಕೊಂಬಿಡಿ ಓಕೆ ನಾನು ಓಕೆ ನಾನು ಪುನೀತ್ ಓಕೆ ನಾನೇ ಅರ್ಚನೆ ಅಂದ್ಕೊಂಬಿಡ್ತೀನಿ ನನ್ನ ತಂದೆ ನನ್ನ ತಂದೆ ಓಕೆ ತಂದೆ ಇದ್ದಾನೆ ತಂದೆ ಒಬ್ಬಳೇ ಮಗಳು ನಾನೇ ಒಬ್ಬಳೆ ಅರ್ಚನ ನಾನು ಪುನೀತ್ ಅಂತ ಅಂದ್ಕೊಂಡಿರ್ತೀನಿ ಅರ್ಚನನ ಪುನೀತ್ ಅಂತ ಅಂದ್ಕೊಂತೀನಿ ಓಕೆ ನಾನೇ ನಾನೇ ನನ್ನ ಹೆಂಡತಿ ಅವನ ಹೆಂಡತಿ ಯಾವಾಗಲೂ ಓಕೆ ಹೆಂಡತಿ ಆದಮೇಲೆ ಅವನ ಹೆಂಡತಿ ಅವನ ಅಂದರೆ ನಾನು ಯಾರಿಗೂ ಹೆಂಡತಿ ಅಂದರೆ ಹೆಂಡತಿ ಅವನ ಅಂದರೆ ಅವನ ಹೆಂಡತಿ ನಾನು ಯಾರು ಅವನು ಅನ್ನೋದೇ ಕ್ವಶನ್ ಮಾಡಬೇಕು ಅವನು ಯಾರು ಅವನು ಯಾರು ಅಂದರೆ ಪ್ರವೀಣ ಸೊ ಇಲ್ಲಿ ಪ್ರವೀಣ ಏನಾದ ನನ್ನ ಗಂಡ ಅದ ಸೊ ಅದೇ ಅರ್ಥ ಅರ್ಥ ಆಯ್ತಲ್ವಾ ವರಿ ಈಗ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಕ್ವಶನಲ್ಲಿ ನೀವು ಅರ್ಥ ಮಾಡ್ಕೋತೀರ ಬಿಡಿ ಇಲ್ಲಿ ನೋಡಿ ಈ ಕ್ವಶನ್ನು ಇದೇ ರೀತಿ ಇಲ್ಲೇನಿದೆ ಗಾಯತ್ರಿ ಇವು ಶೋಭಾಳಿಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸ್ತಾಳೆ ಓಕೆ ಒಬ್ಬ ವ್ಯಕ್ತಿನ ಪರಿಚಯಿಸ್ತಾಳೆ ಶೋಭಾಳಿಗೆ ಫೈನ್ ಗಾ ಇಲ್ಲಿ ನಾನು ಗಾಯತ್ರಿ ಅಂತ ನೀವು ತಿಳ್ಕೊಬೇಕು ಫೈನ್ ಇಲ್ಲಿ ಏನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನನ್ನ ನನ್ನ ಎಲ್ಲಿದೆ ಮೈ ಅಂತ ಇರುತ್ತೆ ಇಂಗ್ಲೀಷಲ್ಲಾದ್ರೆ ನನ್ನ ತಂದೆಯ ಅಂದರೆ ನಾನು ಮೀ ಅಂತ ಅಂದ್ಕೊಳ್ಳಿ ನನ್ನ ತಂದೆ ಓಕೆ ಫೈನ್ ತಂದೆಯ ಅಂದರೆ ಯಾಕಂದ್ರೆ ಪ್ಲಸ್ ಆಗ್ತದೆ ಹುಡುಗ ಅಂತ ಹೇಳಿ ತಂದೆಯ ತಂಗಿ ಓಕೆ ನನ್ನ ತಂದೆಗೆ ತಂಗಿ ಇದ್ದಾಳೆ ಓಕೆ ನೆಗೆಟಿವ್ ಫೈನ್ ತಂಗಿಯ ನಾದಿನಿಯ ಓಕೆ ನಾದಿನಿ ಅಂದ ತಕ್ಷಣ ಯಾರು ತಂಗಿಗೆ ನಾದಿನಿಯಾರು ಗಂಡ ಅಣ್ಣನ ತಾನೆ ಈ ಅಣ್ಣ ಇದ್ದಾನೆ ಅಂದರೆ ಯೂಳು ಒಬ್ಬ ಹೆಂಡತಿ ಇದ್ದಾಳೆ ಓಕೆ ಅಂದರೆ ನನಗೇನಾಗಬೇಕು ಅವಳು ತಾಯಿ ಆಗಬೇಕು ಫೈನ್ ನಾದಿನಿಯ ಮೀ ಇಲ್ಲಿ ಅಪ್ಪ ತಂದೆಯ ತಂಗಿ ತಂದೆಯ ತಂದೆಯ ತಂಗಿ ಅಲ್ವಾ ತಂದೆಯ ತಂಗಿ ತಂಗಿಗೆ ನಾದಿನಿ ಅಂದರೆ ಇಲ್ಲಿ ಗಂಡ ಓಕೆ ನನಗೆ ತಾಯಿ ಆಗಬೇಕು ಓಕೆ ಇಷ್ಟು ಬರ್ತಿದೆ ಅಲ್ವಾ ಓಕೆ ತಂಗಿ ನಾದಿನಿಯ ನಾದಿನಿಯ ಸೊಸೆ ಅಂದರೆ ಇವಳಿಗೆ ನಾ ತಂಗಿಯ ನಾದಿನಿ ಅಂದರೆ ಗಂಡ ಇಲ್ಲಿ ನನಗೆ ನನ್ನ ಅಮ್ಮ ಅಂತ ನನಗೆ ಅಮ್ಮ ಆಯಿತು ಅಮ್ಮಗೆ ಅಮ್ಮನಿಗೆ ಸೊಸೆ ಅಲ್ವಾ ಇಲ್ಲಿ ನಾನು ಯಾರು ಇಲ್ಲಿ ಹೆಂಗಸು ಇಲ್ಲಿ ಗಾಯತ್ರಿ ಬಗ್ಗೆ ಮಾತಾಡೋದು ಗಾಯತ್ರಿ ಹೇಳ್ತಾರದು ಅಂದರೆ ನನ್ನ ಅಂದ ತಕ್ಷಣ ಗಾಯತ್ರಿ ತಾನೆ ಅವಳು ಅಂದರೆ ಇವಳು ಆದ ತಕ್ಷಣ ಇವಳು ಮಗಳು ಆದ್ಲು ತಾಯಿಗೆ ಸೊಸೆ ಅಂದ ತಕ್ಷಣ ಇಲ್ಲಿ ಯಾರೋ ಈ ತಾಯಿಗೆ ಅಂದರೆ ಇವಳು ಯಾರೋ ಒಬ್ರು ಗಂಡಸಿದ್ದಾರೆ ಅಂತ ಅರ್ಥ ಆಯಿತು ಅಂದರೆ ಈ ಗಾಯತ್ರಿಗೆ ಅಣ್ಣ ಇದ್ದಾನೆ ಅಂತ ಆಯಿತು ಅಣ್ಣನೋ ತಮ್ಮನೋ ಇದ್ದಾನೆ ಅಲ್ವಾ ಇವ್ನಿಗೆ ಹೆಂಡತಿ ಸೊಸೆ ತಕ್ಷಣ ಇವನಿಗೆ ಹೆಂಡ್ತಿ ನೋಡಿ ಸೊಸೆಯ ಗಂಡ ಎಂದು ಹೇಳುತ್ತಾಳೆ ಅಂದರೆ ಈ ತಾಯಿಯ ಸೊಸೆ ಒಬ್ಳಿದ್ದಾಳೆ ಅಂದರೆ ಅವ್ನಿಗೆ ಮಗಳಿದ್ದಾಳೆ ಅಂತಾಯ್ತು ಈ ಮಗ ಇದ್ದಾನಲ್ಲ ಮಗ ಗಂಡ ಅಂತ ಹೇಳ್ತಾರೆ ಹಾಗಾದರೆ ಗಾಯತ್ರಿಗೆ ಆ ವ್ಯಕ್ತಿ ಏನಕ್ಕೆ ಈ ಮಗ ಇದನ್ನಲ್ಲ ಇವನು ಇವನು ಗಾಯತ್ರಿ ಅಂದರೆ ಮೀ ಮೀಗೆ ಏನಾಗಬೇಕು ಏನಾಗ್ಬೇಕು ಅಂತ ಅರ್ಥ ಅಣ್ಣ ಅಥವಾ ತಮ್ಮ ಆಪ್ಷನ್ ಆಪ್ಷನಲ್ಲಿ ನೋಡಿ ಏನಿದೆ ಗಂಡ ಇಲ್ಲ ಮಾವ ಇಲ್ಲ ಬಾವ ಅಣ್ಣ ಇದೆ ಸೊ ಅಣ್ಣನಾಗಬೇಕು ಅರ್ಥ ಆಯ್ತಲ್ವಾ ಫೈನ್ ಈಗ ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಯತ್ರಿ ಯಾರು ಪರಿಚಯ ಮಾಡ್ತಾರೆ ಅವಳನ್ನೂ ಬರ್ಕೋಬೇಕು ಫಸ್ಟು ಅವಳೇ ನಾನು ಓಕೆ ಗಾಯತ್ರಿ ನನ್ನ ತಂದೆಯ ತಂಗಿ ನನ್ನ ತಂದೆಯ ತಂಗಿ ನೆಗೆಟಿವ್ ತಂಗಿಯ ನಾದಿನಿ ಅಂದ ತಕ್ಷಣ ಇಲ್ಲಿ ಎಗೇನ್ ನಾದಿನಿ ಅಂದ ತಕ್ಷಣ ಅಣ್ಣ ಅಥವಾ ಅಣ್ಣನ ಹೆಂಡತಿ ನಾದಿನಿ ಇದ್ದಾಳೆ ನಾದಿನಿಯ ಸೊಸೆ ನಾದ್ನಿಗೆ ಸೊಸೆ ಇರಬೇಕು ಅಂದರೆ ಮಗ ಇರಲೇಬೇಕು ಒಬ್ಬ ಸಣ್ಣ ಇರಬೇಕು ಓಕೆ ಅವಳಿಗೆ ಹೆಂಡತಿ ಇರಬೇಕು ಆಗ ಸೊಸೆ ಆಗ ಸಾಧ್ಯ ಅಂತ ಹೇಳ್ತಾಳೆ ಹಾಗಾದರೆ ಗಾಯತ್ರಿಗೆ ಆ ವ್ಯಕ್ತಿ ಆಗಬೇಕು ಈ ವ್ಯಕ್ತಿ ಏನಾಗಬೇಕು ಅಣ್ಣ ಅಥವಾ ತಮ್ಮನಾಗಬೇಕು ಆ ಆಪ್ಷನಲ್ಲಿ ಅಣ್ಣ ಕೊಟ್ಟಿದ್ದಾನೆ ಸೊ ಅಣ್ಣ ಇಸ್ ರೈಟ್ ಈ ರೀತಿ ಬರ್ಕೋಬೇಕು ಸ್ನೇಹಿತರೆ ಫೈನ್ ನೆಕ್ಸ್ಟ್ ಅದೇ ರೀತಿ ಕ್ವಶನ್ ತೊಗೊಂಡಿದ್ದೀನಿ ನೋಡಿ ನಿಮಗೆ ಇನ್ನು ಕನ್ಫ್ಯೂಷನ್ ಕ್ಲಿಯರ್ ಆಗಲಿ ಅಂತ ನಾರ್ಮಲ್ ಕ್ವಶನ್ಸ್ ನೀವು ಮಾಡ್ತಾರೆ ಈ ಥರ ಕ್ವೆಶನ್ಸ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಇನ್ನೊಂದು ಕ್ವೇಶನ್ ಅದೇ ರೀತಿ ತಗೊಂಡಿದ್ದೀನಿ ಇಲ್ಲಿ ಅಂಜನಾದ್ರಿ ಹೀಗೆ ಹೇಳ್ತಾನೆ ಇಲ್ಲಿ ಅಂಜನಾದ್ರಿದ್ದ ತಕ್ಷಣ ಅವ್ನು ಹುಡುಗ ಅಂತ ಆಯಿತು ಅಂಜನಾದ್ರಿ ಆಕೆ ಏ ಅಂತ ಇಟ್ಕೋತೀನಿ ಅವನು ಹೀಗೆ ಹೇಳ್ತಾನೆ ಆ ಹುಡುಗಿ ನನ್ನ ಈ ಹೇಗೆ ನೀವು ಎಲ್ಲಿಂದ ತಗೋಬೇಕು ನನ್ನ ನನ್ನ ತಾಯಿ ಅಂದರೆ ನನಗೆ ತಾಯಿ ಅಂಜನಾದ್ರಿ ತಾಯಿ ಇದ್ದಾಳೆ ತಾಯಿಯ ಮೊಮ್ಮಗನ ಹೆಂಡತಿ ತಾಯಿಯ ಮೊಮ್ಮಗ ಅಂದರೆ ಅಂಜನಾದ್ರಿಗೆ ಯಾರೋ ಮಗಳಿದ್ದಾರೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಿದಳು ಪ್ರಿಯ ಓಕೆ ಅಂಜನಾದ್ರಿಗೆ ತಾಯಿ ಇದ್ದಾಳೆ ತಾಯಿಯ ಮೊಮ್ಮಗನ ಹೆಂಡತಿ ಅಂದರೆ ಅಂಜನಾದ್ರಿಗೆ ಮಗ ಇದ್ದಾನೆ ಆಯಿತು ಮೊಮ್ಮಗ ಅಂತ ತಕ್ಷಣ ಮೊಮ್ಮಗನ ಹೆಂಡತಿ ಫೈನ್ ಹಾಗಾದರೆ ಅಂಜನಾದ್ರಿಯು ಆ ಹುಡುಗಿಗೆ ಯಾವ ರೀತಿ ಸಂಬಂಧ ಯಾವ ರೀತಿ ಸಂಬಂಧ ಆಗಕ್ಕೆ ಸಾಧ್ಯ ಈ ಹುಡುಗಿಗೆ ಮಗನ ಹೆಂಡತಿ ಅಂದರೆ ಏನಾಗ್ಬೇಕು ಮಾವ ಆಗ್ಬೇಕಲ್ವಾ ಇಲ್ಲೆಲ್ಲಿದೆ ಮಾವ ಇವಿದೆ ನೋಡಿ ಮಾವ ಮಾವ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ವಾ ಈ ರೀತಿ ಬರೀಬೇಕು ಯಾಕಂದ್ರೆ ಇಲ್ಲಿ ಹೆಂಡತಿ ಆ ಹುಡುಗಿ ಅಂತ ಇದೆ ಆ ಹುಡುಗಿ ಅಂತ ಈಗ ಈ ಹೆಂಡತಿ ಆದಮೇಲೆ ಇಲ್ಲಿ ಆ ಹುಡುಗಿ ಹುಡುಗಿ ಯಾರು ಇದು ಈ ಹುಡುಗಿ ಈ ಹುಡುಗಿ ಅಂಜನಾದ್ರಿಗೆ ಏನಾಗ್ಬೇಕು ಅಂತೇಳಿ ಕ್ವಶನ್ ಕೇಳಿರೋದು ಅರ್ಥ ಆಯ್ತಲ್ವಾ ಸಿಂಪಲ್ ಫೈನ್ ಇವಾಗ ನಾವೇನ್ ಮಾಡೋಣ ಅಕ್ಷರ ಆಲ್ಫಾ ಹಾ ಬನ್ನಿ ಈ ಒಂದು ಅಲ್ಲಿ ನಾವು ಆಲ್ಫಾಬೆಟಿಕ್ ಸೀರೀಸ್ ಇಲ್ಲಿ ಎರಡು ರೀತಿ ಕೇಳ್ತಾನೆ ಅಂತ ನಮ್ಗೆ ಹೇಳಿದೆ ಎರಡು ಕ್ವಶನನ್ನು ತಗೊಂಡಿದ್ದೀನಿ ಸೊ ಫಸ್ಟು ಈ ರೀತಿ ಕೇಳ್ತಾನೆ ಒಂದು ರ್ಯಾಷನಲ್ ಅಂತಿದೆ ಇದು ಈ ಆ ರೀತಿಯಾಗಿದೆ ಹಾಗೆ ಟ್ರೈಬಲ್ ಏನಾಗುತ್ತೆ ಅಂತ ಅರ್ಥ ಇದು ಈ ರೀತಿ ಕ್ವೆಶನ್ಗೆ ಬಂದಾಗ ತುಂಬ ಈಸಿ ಇದನ್ನು ಮಾಡೋದು ಇದನ್ನೇನು ಅಂದರೆ ಇಲ್ಲಿ ನೋಡಿ ಫಸ್ಟು ರ್ಯಾಷನಲ್ ಮತ್ತು ಈ ಒಂದು ಏನು ಚೇಂಜ್ ಆಗಿದೆ ಈ ವರ್ಡು ಇಲ್ಲಿ ಫಸ್ಟ್ ಮೂರ್ದು ಹಂಗೆ ಇಟ್ಕೊಂಡಿದ್ದಾನೆ ಕರೆಕ್ಟ್ ಅಲ್ವಾ ಇಲ್ಲೂ ಹಂಗೆ ಇದೆ ನೆಕ್ಸ್ಟ್ ಮಾತ್ರ ಈ ಐದಲ್ಲಿ ಚೇಂಜ್ ಮಾಡಿದೆ ಏನು ಮಾಡಿದ್ದಾನೆ ಎನ್ನ ಈ ಕಡೆ ತಗೊಂಡಿದ್ದಾನೆ ಎನ್ನ ತೊಗೊಂಡ್ಮೇಲೆ ಇನ್ ಐ ಓನ್ ಹಂಗೆ ಬರ್ಕೊಂಡಿದ್ದಾನೆ ಮತ್ತು ಕೊನೆ ಎರಡು ಅಕ್ಷರನ ಏನಾಗಿದೆ ಉಲ್ಟಾ ಮಾಡಿದ್ದಾನೆ ಎ ಎಲ್ನ ಎಲ್ ಎ ಅಂತ ಬರ್ಕೊಂಡಿದ್ದಾನೆ ಸೊ ನಾವು ನೆಕ್ಸ್ಟ್ ನೋಡ್ಬೇಕಾದ್ರೆ ಏನು ಮಾಡಬೇಕು ಅದನ್ನೇ ಪ್ಯಾಟರ್ನ್ ಅನುಸರಿಸಬೇಕು ಬಟ್ ಇಲ್ಲಿ ಅಕ್ಷರ ಎಂಟಿಲ್ಲ ಇಲ್ಲ ಆರು ಅಕ್ಷರ ಮಾತ್ರ ಇರೋದು ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ ಇಲ್ಲಿ ಎಂಟು ಅಕ್ಷರ ಇದೆ ಈ ಒಂದು ಪ್ಯಾಟರ್ನ್ ಇದೆ ಇದನ್ನು ನೀವು ನೋಡ್ಕೊತೀರಾ ಆರಾಮಾಗಿ ಆದರೆ ಇಲ್ಲಿ ಆರು ಅಕ್ಷರ ಕೊಟ್ಟಿರ್ತಾನೆ ಸಲ ಎಂಟಿರೋದು ಆಗ್ಬೋದು ಹತ್ತು ಎಂಟಿರೋದು ಆರು ಅಕ್ಷರ ಆಗ್ಬೋದು ಇಲ್ಲಿ ನೋಡಿ ಆರು ಅಕ್ಷರ ಮಾತ್ರ ಇದೆ ಫೈನ್ ಆದರೆ ಇಲ್ಲಿ ಮೊದಲ ಮೂರು ಅಕ್ಷರ ಏನಿದೆ ಕ್ಲಿಯರ್ ಮಾಡ್ತೀನಿ ನೋಡಿ ಮೊದಲ ಮೂರು ಮಾತ್ರ ಸೇಮ್ ಇದೆ ಅಲ್ವಾ ಫಸ್ಟ್ ಮೂರು ಸೇಮ್ ಇಟ್ಕೊಳ್ಳಿ ಆಯಿತಾ ಫಸ್ಟ್ ಮೂರು ಅದನ್ನು ಇಲ್ಲಿ ಸೇಮ್ ಇಟ್ಕೊಂಡಿದೆ ಇಲ್ಲಿ ನೆಕ್ಸ್ಟು ಅವನೇನು ಮಾಡಿದ್ದಾನೆ ನನ್ನ ನಂಬರ್ ಕೊಟ್ಕೋಬೇಕು ಯಾವಾಗಲೂ ಈ ಥರ ಕೊಟ್ಟಾಗ ಮೇಲ್ಗಡೆ ಇಲ್ಲಿಂದ ಒಂದೆರಡು ಮೂರು ನಾಲ್ಕು ಅಂತ ನೆಕ್ಸ್ಟ್ ಏನು ಮಾಡಿದ್ದಾನೆ ಐದನೇ ನಂಬರ್ನ ಮಾತ್ರ ತೊಗೊಂಬಂದಿರೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಕ್ಲಿಯರ್ ಮಾಡ್ತೀನಿ ಇಲ್ಲಿ ನೋಡಿ ಫಸ್ಟ್ ಮೂರು ಹಂಗೆ ಇದೆ ಇಲ್ಲೇನು ಮಾಡಿದ್ದಾನೆ ನಾಲ್ಕು ಐದು ಆರಲ್ಲಿ ಆರನೇ ಈ ಕಡೆ ತೊಗೊಂಡಿದ್ದಾನೆ ಆರು ನಾಲ್ಕು ಆಗಿದೆ ಕರೆಕ್ಟ್ ಅಲ್ವಾ ಆರು ನಾಲ್ಕು ಆಗಿದೆ ಇಲ್ಲೂ ಅದೇ ಮಾಡಬೇಕು ಫಸ್ಟು ಒಂದೆರಡು ಮೂರು ಬರ್ಕೋಬೇಕು ನೆಕ್ಸ್ಟು ಆರನೇದನ್ನೇ ಹಿಂದೆ ತಗೋಬೇಕು ಆರು ತೊಗೊಂಡೆ ಈ ಕಡೆಗೆ ನಾಲ್ಕು ಐದು ನಂಬರ್ನ ಆಲ್ಫಾಬೆಟ್ನ ಹಂಗೆ ಬರ್ಕೊಂಡಿರೋದು ಇಲ್ಲಿ ಆಯ್ತಾ ಇನ್ ನೆಕ್ಸ್ಟ್ ಎರಡು ಅಕ್ಷರ ಏನಿದೆ ಅದನ್ನು ಉಲ್ಟಾ ಮಾಡಿದ ಬಟ್ ಇಲ್ಲಿ ಇಲ್ಲ ಬಿಟ್ಬಿಡ್ಬೇಕು ಅಷ್ಟೇ ಅರ್ಥ ಆಯ್ತಲ್ವಾ ಬಿಟ್ಬಿಡ್ಬೇಕು ಈ ರೀತಿ ಮಾಡಬೇಕು ನೀವೇನು ಮಾಡಿ ಎಷ್ಟೊಂದು ಮಾಡ್ತಾರೆ ಗೊತ್ತಾ ಈ ಎಲ್ ಎ ಲಾಸ್ಟ್ ಎಲ್ ಹೆಂಗ್ ಉಲ್ಟಾ ಮಾಡಿದ ಹಂಗೆ ಉಲ್ಟಾ ಮಾಡೋಕೆ ಹೋಗ್ತೀರಾ ಇಲ್ಲಿ ಮಧ್ಯದ ಬೀನ ಹಂಗೆ ಬಿಡಕ್ಕೆ ಹೋಗ್ತೀರಾ ಅವಾಗ ತಪ್ಪಾಗತ್ತದು ಸೊ ಯಾವಾಗಲೂ ನಾವು ಕ್ವಶನ್ ಈ ರೀತಿ ಸಾಲ್ವ್ ಮಾಡ್ಬೇಕಂತಂದ್ರೆ ಈ ರೀತಿ ಹೋಗ್ಬೇಕು ಡೈರೆಕ್ಷನಲ್ಲಿ ಫಸ್ಟ್ ಮೂರ್ ಏನಾಗಿದೆ ಆ ಪ್ಯಾಟರ್ನ್ ಫಾಲೋ ಮಾಡಬೇಕು ನೆಕ್ಸ್ಟ್ ಏನಾಗಿದೆ ಆ ಪ್ಯಾಟ್ರನ್ನ ಕಂಪ್ಲೀಟ್ ಮಾಡಬೇಕು ಅದ್ರ ನೆಕ್ಸ್ಟ್ ಅಕ್ಷರ ಏನಿದೆ ಇದ್ರೆ ಮಾಡಬೇಕು ಇಲ್ಲಾಂದರೆ ಬಿಡಬೇಕು ಈ ರೀತಿ ನಾವು ಪ್ಯಾಟ್ರನ್ನಾಗ ಫಾಲೋ ಮಾಡಬೇಕು ಅಷ್ಟೊಂದು ಜನ ಇದನ್ನ ಹೆಂಗೆ ಬಡೀತಾರೆ ಅಂದರೆ ಟಿ ಆರ್ ಐ ಬರೆದ್ಬಿಡ್ತಾರೆ ಇಲ್ಲಿ ನೋಡ್ತಾರೆ ಲಾಸ್ಟ್ ಅಕ್ಷರ ನೋಡ್ತಾರೆ ಫಸ್ಟ್ ಲಾಸ್ಟ್ ಅಕ್ಷರನ ಎರಡು ಉಲ್ಟ ಆಗಿದೆ ಇಲ್ಲೂ ಒಂದು ಅದನ್ನೇ ಮಾಡ್ಬಿಡ್ತಾರೆ ಏನಂತ ಎಲ್ ಎ ಅಂತ ಮಾಡ್ಬಿಡ್ತಾರೆ ಆದರೆ ಮಧ್ಯ ಒಂದು ಬಿ ಉಳ್ಕೊತಲ್ಲ ಅದನ್ನು ಇಲ್ಲಿ ಮಧ್ಯಾಹ್ನ ಬಿ ಅಂತ ಬರೆದು ಬಿಡ್ತಾರೆ ಅದು ಇಲ್ಲಿ ಏನು ಪ್ಯಾಟ್ರನ್ ಇದೆ ಈ ಡೈರೆಕ್ಷನಲ್ಲಿ ಹೋಗ್ಬೇಕಾರೆ ಆ ಪ್ಯಾಟ್ರನ್ನ ಅನುಸರಿಸ್ಬೇಕು ಏನು ಪ್ಯಾಟ್ರನ್ ಇದೆ ಪ್ಯಾಟರ್ನ್ ಏನಿದೆ ಅಂತಂದರೆ ಇಲ್ಲ ಆರನೇ ಆರನೇ ನಂಬರ್ ಅಕ್ಷರನ ಮೊದಲು ತಗೊಂಡು ನಾಲ್ಕು ಐದು ಮುಂದೆ ಮಾಡಿದ್ದಾರೆ ಇಲ್ಲಿ ಆರನೇ ನಂಬರ್ ಅಕ್ಷರ ಮೊದಲು ತಗೊಂಡು ಆಮೇಲೆ ನಾಲ್ಕು ಐದು ಮುಂದೆ ಮಾಡಬೇಕು ಸೊ ಈ ರೀತಿ ಮಾಡಿ ಲಾಸ್ಟ್ ಯಾರ ಅಕ್ಷರ ಇಲ್ಲ ಅಂದರೆ ಬಿಡಬೇಕು ಇದು ಒಂದು ರೀತಿಯ ಆಫ್ ಟೈಪ್ ಆಫ್ ಕ್ವೆಶನ್ ಮತ್ತೆ ನಿಮ್ಗೆ ಇಲ್ಲಿ ಇನ್ನೊಂದು ರೀತಿ ಟೈಪ್ ಆಫ್ ಕ್ವಶನ್ ಬರುತ್ತೆ ಏನದು ಅಂದರೆ ನೋಡಿ ಹಾ ಈ ಕ್ವೇಶನ್ ಇದೆಯಲ್ಲ ಸ್ನೇಹಿತರೆ ಈ ನಲ್ಲಿ ನಾನು ಆಲ್ಫಾಬೆಟ್ ಮೊದಲೇ ಬರ್ಕೊಂಬಿಟ್ಟಿರ್ತೇನೆ ಏನಕ್ಕೆ ಅಂತಂದರೆ ನೋಡಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಈ ರೀತಿ ಎಮ್ ಆದಮೇಲೆ ಎನ್ ಯಾಕಂದರೆ ಟೋಟಲ್ ಇಪ್ಪತ್ತಾರಿದೆ ಮೇಳ್ಗಡೆ ಹದಿಮೂರು ಕೆಳಗಡೆ ಹದಿಮೂರು ಬರಲಿ ಅಂತ ನಂಬರ್ ಹಾಕ್ಕೊಂಡಿರ್ತೀನಿ ಅಂದರೆ ಈ ಸೀರೀಸ್ನ ನೋಡಿ ನೋಡಿ ಫಸ್ಟು ಎಲ್ ಎಕ್ಸ್ ಐ ಇದೆ ನೋಡಿ ಎಲ್ ಎಕ್ಸ್ ಆ್ಯಕ್ಚುಲಿ ಇದು ಐ ಅಲ್ಲ ಇದು ಎಫ್ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಎಲ್ ಎಕ್ಸ್ ಎಫ್ ನೆಕ್ಸ್ಟು ಎಮ್ ಟಿ ಜೆ ಇದೆ ಆಯಿತಾ ಅದನ್ನು ನೆಕ್ಸ್ಟು ಎನ್ ಪಿ ಎನ್ ಇದೆ ಈಗ ಹೆಂಗೆ ನೋಡಬೇಕು ಅಂದರೆ ಈ ಎಲ್ ಇದೆಯಲ್ಲ ಈ ಎಲ್ಲು ಎಮ್ ಹೆಂಗಾಯಿತು ಅಂತ ನೋಡಬೇಕು ಅರ್ಥ ಆಯ್ತಲ್ವಾ ಎಮ್ ನೋಡಿ ಈ ನೀವು ಕಂಪ್ಲೀಟ್ ಸೀರೀಸ್ ಚೆಕ್ ಮಾಡೋದ ಬೇಕಾಗಿಲ್ಲ ಫಸ್ಟ್ ಎರಡು ಅಥವಾ ಮೂರು ಚೆಕ್ ಮಾಡ್ಕೊಳ್ಳಿ ನೋಡಿ ಎಲ್ಲಿದ್ದು ಎಮ್ ಆಗಿದೆ ಅಂದ್ರೆ ಇದನ್ನ ಏನಕ್ಕೆ ಬರ್ಕೊಂಡು ಇದು ನೋಡಿ ಈಸಿ ಇಲ್ಲಿ ಚೆಕ್ ಮಾಡೋಕ್ಕೆ ಒಂದು ಅಕ್ಷರ ಮುಂದೆ ಹೋಗಿದೆ ಎಮ್ ಆದ್ಮೇಲೆ ಏನಾಗಿದೆ ಓಕೆ ಮೊದಲನೇ ಅಕ್ಷರ ಒಂದು ಅಕ್ಷರ ಮುಂದೆ ಹೋಗಿದೆ ಹಾಗೆ ನನಗೆ ನೆಕ್ಸ್ಟ್ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿರೋದವ್ ಈ ರೀತಿಯೂ ಕೊಡ್ತಾನೆ ಈ ಕ್ವಶನ್ ನಾವು ಎರಡು ರೀತಿ ಸಾಲ್ವ್ ಮಾಡೋಣ ಇದು ನೆಕ್ಸ್ಟ್ ಪದ ಸೀರೀಸ್ ಯಾವುದು ಅಂತ ತಿಳ್ಕೊ ಫಸ್ಟು ಫಸ್ಟ್ ಆಮೇಲೆ ಗುಂಪಿಗೆ ಸೇರಿದ ಪದನ ಕಂಡಿಡಿಯೋಣ ಈ ರೀತಿ ಕ್ವಶನ್ಸು ಬರುತ್ತೆ ಒಂದು ಗುಂಪಿಗೆ ಸೇರಿದ ಪದ ತೆಗಿರಿ ಇನ್ನೊಂದು ಇದ್ರ ನೆಕ್ಸ್ಟ್ ನಂಬರ್ ಅಂದರೆ ಆಲ್ಫಾಬೆಟ್ ಸೀರೀಸ್ ಯಾವುದು ಅಂತ ಕೇಳ್ತಾನೆ ಈಗ ಫಸ್ಟು ಎರಡು ರೀತಿನೂ ಸಾಲ್ವ್ ಮಾಡೋಣ ಈ ಗುಂಪಿಗೆ ಸೇರಿದ ಪದ ಆಮೇಲೆ ನೋಡೋಣ ನೆಕ್ಸ್ಟ್ ಆಲ್ಫಾಬೆಟ್ ಸೀರೀಸ್ ಯಾವ್ದು ಬರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ಏನು ಇಲ್ಲಿ ಪಿ ಆದಮೇಲೆ ಕ್ಯೂ ಬರಬೇಕು ಫಸ್ಟ್ ಅಕ್ಷರ ಬರ್ಕೊಂಬರೋಣ ಇಲ್ಲ ಆಪ್ಷನ್ ಅಂದರೆ ಎರಡು ರೀತಿಯೂ ಸಾಲ್ವ್ ಮಾಡ್ತಾನೆ ಇದ್ವಿ ಒಂದೇ ಕ್ವಶನ್ನ ಎರಡು ರೀತಿ ಸಾಲ್ವ್ ಮಾಡ್ತೀವಿ ಯಾವ ರೀತಿ ಬೇಕಾದ್ರೆ ಕೇಳ್ಬೋದು ಅದಕ್ಕೋಸ್ಕರ ಒಂದು ನೆಕ್ಸ್ಟ್ ಎಕ್ಸ್ ಆದ್ಮೇಲೆ ಟಿ ಆಗಿದೆ ಎಕ್ಸ್ ಆದ್ಮೇಲೆ ಟಿ ಹೆಂಗಾಯಿತು ಅಂದಾಗ ಇಲ್ಲಿ ನೋಡಿ ಎಕ್ಸ್ ಇಲ್ಲಿದೆ ಒಂದು ಎರಡು ಮೂರು ನಾಲ್ಕು ಓಕೆ ನಾಲ್ಕನೇ ಅಕ್ಷರ ಹಿಂದಕ್ಕೆ ಹೋಗಿದೆ ಹಾಗೆ ಟಿ ಆದಮೇಲೆ ಈ ಪಿ ಇದೆಯಲ್ಲ ಇದು ಕೂಡ ನಾಲ್ಕು ಅಕ್ಷರ ಹಿಂದಕ್ಕೆ ಹೋಗಿದ್ಯಾ ನೋಡಿ ಟಿ ಆದಮೇಲೆ ಒಂದು ಎರಡು ಮೂರು ಹಾಂ ಹೋಗಿದೆ ಹಾಗಾದರೆ ಇಲ್ಲಿ ಆರ್ ಎಚ್ ಹೆಚ್ಚೇನಿದೆ ಈ ಹೆಚ್ಚಿದೆಯಲ್ಲ ಹೆಚ್ಚಾದ ಮೇಲೆ ನಾಲ್ಕು ಅಕ್ಷರ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಅಂದರೆ ಒಂದು ಎರಡು ಮೂರು ನಾಲ್ಕು ಡಿ ಅಲ್ಲಿಗೆ ಕ್ಯೂ ಆದ್ಮೇಲೆ ಡಿ ಬರಬೇಕು ಹೀಗೆ ಮತ್ತು ನೆಕ್ಸ್ಟ್ ಸೀರೀಸ್ ನೋಡಿ ಲಾಸ್ಟ್ ನಂಬರು ಇಲ್ಲಿ ಜೆ ಆಗಿರೋದು ಎನ್ನಾಗಿದೆ ಜೆ ಆಗಿ ಎನ್ನಾಗಬೇಕಂದ್ರೆ ಒಂದು ಎರಡು ಮೂರು ನಾಲ್ಕನೇ ಅಕ್ಷರ ಎನ್ ಓಕೆ ಎನ್ ಆದಮೇಲೆ ಇಲ್ಲಿ ಲಾಸ್ಟ್ ಪಾಯಿಂಟು ಆರಿದೆ ಓಕೆ ಒಂದು ಎರಡು ಮೂರು ನಾಲ್ಕನೇದು ಓಕೆ ಅಂದರೆ ವಿ ಆದಮೇಲೆ ನಾಲ್ಕು ಪಾಯಿಂಟು ಮುಂದಕ್ಕೆ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಝೆಡ್ ಕ್ಯೂ ಪಿ ಝೆಡ್ ಇಸ್ ದ ನೆಕ್ಸ್ಟ್ ಸೀರೀಸ್ ಓಕೆ ಈ ರೀತಿ ಬರೀಬೇಕು ಇದನ್ನ ಹೆಂಗೆ ಕಂಡು ಹಿಡಿತೀರಾ ಇದನ್ನು ಬರ್ಕೊಂಡಿದ್ರೆ ಆಲ್ಫಾಬೆಟ್ಟು ನಿಮ್ಗೆ ಈಸಿ ಆಗುತ್ತೆ ಅರ್ಥ ಆಯ್ತಲ್ವಾ ಇಲ್ಲಾಂದ್ರೆ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಇದು ಸಾರಿ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು ಇದು ಹೆಂಗೆ ಇದು ನೆಕ್ಸ್ಟ್ ಹೋಗುತ್ತೆ ಇದು ಹೆಂಗೆ ಬರುತ್ತೆ ಅಂತ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅದರಿಂದ ದಿಸ್ ಈಸ್ ಈಸಿ ಮಸ್ಟೆಟ್ ನಿಮ್ಗೆ ಆಲ್ಫಾಬೆಟ್ ಸೀರೀಸ್ ಬಂತು ಅಂದರೆ ಈ ಥರ ಬರ್ಕೊಂಬಿಡಿ ಆಯಿತಾ ಇಲ್ಲಿ ಏನು ಕೇಳಿದ್ದಾನೆ ಗುಂಪಿಗೆ ಸೇರದ ಪದ ತೆಗೀರಿ ಅಂತ ಕೇಳಿದಾನೆ ಇವಾಗ ಈಸಿ ನೋಡಿ ಇಲ್ಲಿ ಇವಾಗ ನಾನು ನಿಮಗೆ ಇದನ್ನ ಎಲ್ ಎಕ್ಸ್ ಎಫ್ ಮಾಡ್ಕೊಳ್ಳಿ ಅಂತಂದೆ ಏನು ಕೇಳಿ ಇದನ್ನ ಸೀರೀಸ್ ಕಂಡಿಡಿಯೋಕ್ಕೆ ಹೋಗಿದ್ನಲ್ಲ ಅದಕ್ಕೆ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂದರೆ ಈ ಎಫ್ ಬದಲು ಇಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನೇ ತಗೊಳ್ಳಿ ಎಲ್ ಎಕ್ಸ್ ಐ ಕೊಟ್ಟಿದ್ದಾನೆ ಅಲ್ವಾ ಇಲ್ಲಿ ನೋಡಿ ಎಲ್ ಎಕ್ಸ್ ಐ ಎಂ ಟಿ ಜೆ ಎನ್ ಪಿ ಎನ್ ಇವಾಗ ನೀವು ಆರಾಮಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಇಲ್ಲಿ ಎಲ್ ಎಕ್ಸ್ ಐ ಎ ಗುಂಪಿಗೆ ಸೇರಲ್ಲ ಯಾಕಂದರೆ ಇದು ಐ ಅಲ್ಲ ಎಫ್ ಆಗಬೇಕಾಗಿತ್ತು ಅಂತ ಹೆಂಗೆ ಎಫ್ ಆಗಬೇಕಾಗಿತ್ತು ಇದು ಎರಡನ್ನ ನಾವು ಕಂಡಿಡಿದ್ವಿ ಎಮ್ ಎಂ ಟಿ ಎಂ ಟಿ ಅಲ್ವಾ ಈಗ ಜೆ ಮತ್ತು ಎನ್ ಏನಿದೆ ಲಾಸ್ಟ್ ಕೊನೆ ಅಕ್ಷರ ನೋಡಿ ಜೆ ಏನಾಗಬೇಕಂದ್ರೆ ಏನಾಯ್ತು ಒಂದು ಎರಡು ಮೂರು ನಾಲ್ಕನೇ ಅಕ್ಷರ ಮುಂದೆ ಆಯಿತು ಅದೇ ರೀತಿ ಐ ಜೆ ಆಗ್ಬೇಕಾದ್ರೆ ಏನಾಗಬೇಕು ನಾಲ್ಕು ಅಕ್ಷರ ಮುಂದೆ ಆಗಬೇಕು ಅಂದ್ರೆ ಇಲ್ಲಿ ಹಂಗಾಗಿಲ್ಲ ಐ ಮತ್ತು ಜಸ್ಟ್ ಸೆಕೆಂಡ್ ಕರೆಕ್ಟಾಗಿ ಹಂಗೆ ಬರ್ತಾ ಇದೆ ಸೊ ಅಲ್ಲಿಗೆ ಈ ಐ ಬದಲು ಎಫ್ ಇದು ಇದ್ರೆ ಕರೆಕ್ಟ್ ಆಗ್ತಾ ಇತ್ತು ಸೊ ಯಾವ್ದು ಗುಂಪಿಗೆ ಸೇರೋಲ್ಲ ಎಲ್ ಎಕ್ಸ್ ಐ ಫಸ್ಟ್ನೇ ಅಕ್ಷರ ಗುಂಪಿಗೆ ಸೇರಲ್ಲ ಅರ್ಥ ಆಯ್ತಲ್ವಾ ಸೊ ಈ ರೀತಿ ಕ್ವಶನ್ಸು ಬರುತ್ತೆ ಸ್ನೇಹಿತರೆ ಈ ರೀತಿ ಕ್ವೆಶನ್ಸು ಬರುತ್ತೆ ಅಥವಾ ಸೀರೀಸ್ ಮುಂದಿನ ಸೀರೀಸ್ ಯಾವುದು ಅನ್ನೋಕ್ಕಂತಕ್ಕಂಥ ಆಲ್ಫಾಬೆಟ್ ಯಾವುದು ಅಂತಕ್ಕಂಥದ್ದು ಬರುತ್ತೆ ಅದರಿಂದ ಈ ರೀತಿ ಆಲ್ಫಾಬೆಟ್ ಬಂದಾಗ ನಿಮಗೆ ಈ ರೀತಿ ಬರ್ಕೊಂಬಿಟ್ರೆ ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಂದರೆ ಒಂದು ನಿಮಿಷದಲ್ಲಿ ಕ್ವಶನ್ ಮ್ಯಾಕ್ಸಿಮಮ್ ಅಂದರೆ ಒಂದು ನಿಮಿಷ ತರ್ಟಿ ಸೆಕೆಂಡ್ಸನ್ನು ಒಂದು ನಿಮಿಷದಲ್ಲಿ ಸಾಲ್ವ್ ಮಾಡ್ತೀರಾ ಇಲ್ಲಾಂದ್ರೆ ನಿಮ್ಗೆ ಇದನ್ನೇ ಸಾಲ್ವ್ ಮಾಡೋಕೆ ಇದು ಬರ್ಕೊಳ್ಳಿಲ್ಲ ಅಂದರೆ ನೀವು ಇಲ್ಲಿ ಬರ್ ಬರಿತಾ ಕುತ್ಕೋಬೇಕು ಆಗ ಇದು ಎಷ್ಟು ಮುಂದೆ ಹೋಗಿದೆ ಮೂರು ಮುಂದೆ ಹೋಗಿದೆ ಎಣಿಸ್ತಾ ಇರ್ಬೇಕು ಪ್ರತಿ ಟೈಮು ಬಾಯಿಲಿ ನೀವು ಆಲ್ಫಾಬೆಟ್ನ ಎಣಿಸ್ತಾ ಇರಬೇಕಾಗುತ್ತೆ ಸೊ ಇದು ಶಾರ್ಟ್ ಟ್ರಿಕ್ ಇದೊಂದು ಕ್ವಶನ್ ಮರಿಬೇಡಿ ಮತ್ತು ಈ ರೀತಿ ಕ್ವಶನ್ ಬಂದಾಗ ಈ ಕಾನ್ಸೆಪ್ಟನ್ನ ಮರಿಬೇಡಿ ಲಾಸ್ಟ್ ಎರಡು ಅಕ್ಷರ ಅಂದ ತಕ್ಷಣ ಅದನ್ನ ಬಿಟ್ಬಿಡಿ ಈ ರೀತಿಯೂ ಹೋಗಬೇಕು ಈ ಅಲ್ಲಿ ಹೋಗ್ಬೇಕು ಮೊದಲನೇ ಅಕ್ಷರದಿನೂ ಹೋಗ್ಬೇಕು ಲಾಸ್ಟ್ ಅಕ್ಷರದಿಂದ ಹಿಂಗೆ ಬರಕ್ಕೆ ಹೋಗ್ಬಾರ್ದು ಆವಾಗ ತಪ್ಪಾಗುತ್ತೆ ಸೊ ಇದು ಎರಡು ಮುಖ್ಯವಾಗಿರ್ತಕ್ಕಂಥ ಆಲ್ಫಾಬೆಟ್ ಸೀರೀಸು ಯಾವ ರೀತಿ ಬರುತ್ತೆ ಅಂತಕ್ಕಂಥ ಎಕ್ಸಾಮ್ ಈ ಇದು ಬಿಟ್ಟರೆ ಇನ್ನು ಬೇರೆ ರೀತಿ ಬರಲ್ಲ ಬೇರೆ ರೀತಿ ಅಂದ್ಕೊಳ್ಳೋಲ್ಲ ಒಂದು ಈ ರೀತಿ ಬರ್ತಕ್ಕಂಥದ್ದು ಇನ್ನೊಂದು ಈ ರೀತಿ ಕಂಪೇರ್ ಮಾಡಿ ಹೇಳ್ತಕ್ಕಂಥದ್ದು ಇದೆರಡು ಈ ರೀತಿ ಆದರೆ ನೆಕ್ಸ್ಟ್ ಎರಡಲ್ಲಿ ಯಾವ ರೀತಿ ಬರುತ್ತೆ ಅಂತ ಸೊ ಇದು ವೆರಿ ಇಂಪಾರ್ಟೆಂಟು ಇನ್ನು ಇದ್ರಲ್ಲೂ ಬೇಕಾದ್ರೆ ಬೇ ವೆರೈಟಿ ಕೇಳ್ತಾನೆ ಏನು ಕೇಳ್ತಾನೆ ಅಂದರೆ ಈ ಫಸ್ಟ್ ಅಕ್ಷರ ಲಾಸ್ಟ್ ಅಕ್ಷರ ಜೊತೆ ಎಕ್ಸ್ಚೇಂಜ್ ಆಗಿರುತ್ತೆ ಮತ್ತು ಸೆಕೆಂಡ್ ಅಕ್ಷರ ಮೂರನೇ ಅಕ್ಷರ ಜೊತೆ ಎಕ್ಸ್ಚೇಂಜ್ ಆಗಿರುತ್ತೆ ಅಥವಾ ಹಿಂಗೆ ಈ ಕಡೆಯಿಂದ ಕೊನೆಯಿಂದ ಎರಡನೇ ಅಕ್ಷರ ಮೊದಲಿನಿಂದ ಎರಡನೇ ಅಕ್ಷರ ಜೊತೆ ಎಕ್ಸ್ಚೇಂಜ್ ಆಗಿರುತ್ತೆ ಸೊ ಈ ರೀತಿ ಇದೇ ಸೇಮ್ ಪ್ಯಾಟ್ರನ್ ಅಷ್ಟೇ ಅಂದರೆ ಸಾಲ್ವಿಂಗ್ ಮೆಥಡ್ ಇಸ್ ಚೇಂಜ್ ಅಷ್ಟೇ ಪ್ಯಾಟ್ರನ್ ಮಾತ್ರ ಸೇಮ್ ಇರುತ್ತೆ ಈ ಥರ ಕ್ವಶನ್ಸ್ ಬರ್ತಕ್ಕಂಥದ್ದು ಸೊ ಇದಿಷ್ಟು ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆಲ್ಫಾಬೆಟ್ಟು ಮತ್ತು ರಕ್ತ ಸಂಬಂಧ ಕ್ವಶನ್ಸು ಸೊ ನೆಕ್ಸ್ಟ್ ಇದೇ ರೀತಿ ಬೇರೆ ಬೇರೆ ಏನು ರೀಸನಿಂಗ್ ಇದೆ ನಿಮಗೆ ವೆನ್ ಡಯಾಗ್ರಾಮ್ ಬರುತ್ತೆ ತರ್ಕ ಅಂತ ಹಿಂಗೆ ತರ್ಕ ಅಂತ ಬರುತ್ತೆ ಗುಂಪಿಗೆ ಸೇರಿದ ಪದ ಬರುತ್ತೆ ಬೇರೆ ಬೇರೆ ರಿಲೇಶನ್ಶಿಪ್ಪಲ್ಲಿ ಮತ್ತು ವೆನ್ ಡಯಾಗ್ರಾಮ್ದು ಬರುತ್ತೆ ಸೊ ಮತ್ತು ನಿಮಗೆ ಡಯಾಗ್ರಾಮ್ ಕೊಡ್ತಾರೆ ಈ ನೆಕ್ಸ್ಟ್ ಈ ಏನೇನೋ ಡ್ರಾಯಿಂಗ್ ಹಿಂಗೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಡ್ರಾಯಿಂಗ್ ಯಾವ್ದು ಬರುತ್ತೆ ಈ ರೀತಿ ಕ್ವಶನ್ಸು ಬರುತ್ತೆ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೋತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸ್ನೇಹಿತರೆ ನಿಮಗೆ ಇಲ್ಲಿ ಮುಖ್ಯವಾಗಿ ಹೇಳಬೇಕು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಪುನೀತ್ ಫೋರಮ್ ಅಂತ ಓಕೆ ಪುನೀತ್ ಫೋರಮ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಯು ಕ್ಯಾನ್ ಜಾಯಿನ್ ದೇರ್ ಸೋ ದಟ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಎಫ್ ಒ ಆರ್ ಯು ಎಂ ಪಿ ಯು ಎನ್ ಡಬ್ಲ್ಯೂ ಟಿ ಎಚ್ ಸೊ ನಿಮಗೆ ಪಿ ಡಿ ಎಫ್ ಆಗಿರ್ಬೋದು ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಕ್ವಿಝಸ್ ಆಗಿರ್ಬೋದು ಇದೆಲ್ಲ ನಿಮಗೆ ಸಿಗುತ್ತೆ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಹೇಳಿ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು